ನೀವು ನೋಡ್ತಾ ಇದ್ದೀರಾ ಇದು ಹೆಚ್.ಸಿ.ಎನ್ ಸುದ್ದಿವಾಹಿನಿ ಅರ್ಪಿಸುವ ಹೆಚ್.ಸಿ.ಎನ್ ನ್ಯೂಸ್ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ಅರ್ಕಲ್ಗುಡಿನಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ವಾರದಲ್ಲಿ 3 ದಿನ ಮಾತ್ರ ವ್ಯಾಪಾರ ವಹಿವಾಟು 4 ದಿನ ಸಂಪೂರ್ಣ ಬಂದ್ ತಾಲೂಕು ಆಡಳಿತದ ತೀರ್ಮಾನ ಜಿಲ್ಲೆಯಲ್ಲಿ ಇಂದು 4 ಕೋವಿಡ್ ಪತ್ತೆ 1 ಸಾವು ಡಿಎಚ್ಓ ಸ್ಪಷ್ಟನೆ ಜನಪ್ರತಿನಿಧಿಗಳ ಕುಟುಂಬದವರಿಗೆ ಅಂಟಿದ ಕೊರೋನಾ ಸೋಂಕು ಸಂಪರ್ಕಿತರು ಕ್ವಾರಂಟೈನ್ಗೆ ರಾಜ್ಯ ಸರ್ಕಾರದಿಂದ ಕೊರೋನಾ ಸಮಯದಲ್ಲೂ ಭ್ರಷ್ಟಾಚಾರ ವೆಂಟಿಲೇಟರ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಸಂಸದ ಪ್ರಜ್ವಲ್ ರೇವಣ್ಣ ಗಂಭೀರ ಆರೋಪ ಹಾಸನ ಜಿಲ್ಲೆಯಲ್ಲಿ ಇಂದು 4 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ ಮತ್ತು ಒಂದು ಸಾವು ಸಂಭವಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು ಹಾಸನ ನಗರದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಹಾಸನದಲ್ಲಿ ಇದುವರೆಗೂ 715 ಕೊರೋನಾ ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದು ಅದರಲ್ಲಿ 472 ಜನ ಗುಣಮುಖರಾಗಿದ್ದಾರೆ 221 ಆಕ್ಟಿವ್ ಕೇಸ್ಗಳಿದ್ದು ಐಸಿಯುನಲ್ಲಿ 16 ಜನರಿದ್ದು ಎಲ್ಲರೂ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಡಿಎಚ್ಓ ತಿಳಿಸಿದ್ದಾರೆ ಚನ್ನರಾಯಪಟ್ಟಣ 1 ಹಾಸನ 3 ಒಟ್ಟು ಸೇರಿ 4 ಜನರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ ಇಂದು ಹಾಸನ ನಿವಾಸಿ 48 ವರ್ಷದ ಪುರುಷ ಕೊರೋನಾ ಸೋಂಕು ತಗಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಕಳೆದ 12 ದಿನಗಳಿಂದ ಇದುವರೆಗೂ ಒಟ್ಟು 22 ಸಾವಿನ ಪ್ರಕರಣಗಳು ದಾಖಲಾಗಿವೆ ಹಾಸನ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಿಸಿದ ಕೊರೋನಾ ಪಾಸಿಟಿವ್ ಕೇಸ್ ಹಾಗೂ ಮೃತರ ಸಂಖ್ಯೆ ಏರಿಕೆಯಾಗಿದ್ದು ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚು ದಾಖಲಾಗುತ್ತಿದ್ದು ಮೊದಲು ಹೊರಭಾಗದಿಂದ ಬಂದವರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸುತ್ತಿತ್ತು ಆದರೆ ಈಗ ಹಾಸನ ಜಿಲ್ಲೆಯಲ್ಲಿರುವ ಸಮುದಾಯದವರಲ್ಲೇ ಕೊರೋನಾ ಪ್ರಕರಣಗಳು ದಾಖಲಾಗಿ ಸಾವು ನೋವುಗಳು ಸಂಭವಿಸುತ್ತಿದೆ ಸಾರ್ವಜನಿಕರು ಹೊರಗಡೆ ಓಡಾಡುವುದನ್ನು ಆದಷ್ಟು ಕಡಿಮೆ ಮಾಡಿ ಅಗತ್ಯ ಇದ್ದರೆ ಮಾತ್ರ ಹೊರಗೆ ಬನ್ನಿ ಜನರು ಸಭೆ ಸಮಾರಂಭಗಳನ್ನು ಮಾಡದೆ ಗುಂಪು ಗುಂಪಾಗಿ ಸೇರದೆ ಸಾಮಾಜಿಕ ಅಂತರ ಕಡ್ಡಾಯವಾಗಿ ಮಾಸ್ಕ್ ಬಳಕೆ ಸ್ಯಾನಿಟೈಸರ್ ಬಳಕೆಯನ್ನು ಅಗತ್ಯವಾಗಿ ಅನುಸರಿಸಬೇಕೆಂದು ಮನವಿ ಮಾಡಿದರು ಹಾಸನ ಜಿಲ್ಲೆಯಲ್ಲಿ 4 ಪ್ರಕರಣಗಳು ಪಾಸಿಟಿವ್ ಬಂದಿದೆ ಒಟ್ಟು ಪ್ರಕರಣಗಳ ಸಂಖ್ಯೆ 715 ಡಿಸ್ಚಾರ್ಜ್ ಆಗಿರುವಂತದ್ದು 472 ಆಕ್ಟಿವ್ ಕೇಸಸ್ ಬಂದು 221 ಕೋವಿಡ್ ಇಂದ ಸಂಬಂಧಪಟ್ಟು ಮರಣ ಹೊಂದಿರುವವರ ಸಂಖ್ಯೆ 22 ಇವತ್ತು ಮೃತಪಟ್ಟಿರುವವರು 1 ಸೋ ಇವತ್ತು ಮೃತಪಟ್ಟಿರುವವರಲ್ಲಿ 48 ವರ್ಷದ ಪುರುಷರು ಆಸನಕ್ಕೆ ಸೇರಿದವರು ಇವರಿಗೆ 2 ವರ್ಷದ ಹಿಂದೆ ಹಾರ್ಟ್ ಪ್ರಾಬ್ಲಮ್ ಇಂದ ಆಪರೇಷನ್ ಕೂಡ ಆಗಿತ್ತು ಅವರು ಉಸಿರಾಟದ ತೊಂದರೆಯಿಂದ ಹಿಮ್ಸ್ ಆಸ್ಪತ್ರೆಗೆ 10ನೇ ತಾರೀಕು ದಾಖಲಾಗಿದ್ದರು ಇವತ್ತು ಮರಣ ಹೊಂದಿದ್ದಾರೆ ಅವರನ್ನ ನಿಯಮಾನುಸಾರ ಅವರದು ಏನು ಸರ್ಕಾರದ ನಿಯಮ ಇದೆ ಅದರ ಪ್ರಕಾರ ಅವರದು ಬಾಡಿನ ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನು ಒಂದು ಪ್ರಕರಣ ಚಂದ್ರಾಯಪಟ್ಟಣದ್ದು ಇನ್ನು 2 ಪ್ರಕರಣ ಹಾಸನದ್ದು ಒಟ್ಟು ಇವತ್ತು ಪಾಸಿಟಿವ್ ಬಂದಿರುವಂಥದ್ದು 4 ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಏನಂದರೆ ಸಾರ್ವಜನಿಕ ಅಂತರವನ್ನು ಕಾಪಾಡಬೇಕು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಯೂಸ್ ಮಾಡಬೇಕು ಸಭಾ ಸಮಾರಂಭಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೆಸೆಸರಿಯಾಗಿ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಿ ಕೋವಿಡ್ ನಿಯಂತ್ರಣದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಇಲಾಖೆ ವತಿಯಿಂದ ಕೋರ್ತೇನೆ ಅರ್ಕಲ್ಗುಡು ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅರ್ಕಲ್ಗುಡು ತಾಲೂಕನ್ನು 4 ದಿನ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ಹೇಳಿದ್ದಾರೆ ಅರ್ಕಲ್ಗುಡು ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ತಾಲೂಕಿನ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಟಿ ರಾಮಸ್ವಾಮಿ ಇದೀಗ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಕೋವಿಡ್-19 ಸೋಂಕು ರೋಗವನ್ನು ತಡೆಗಟ್ಟಲು ತಾಲೂಕಿನಲ್ಲಿ ಲಾಕ್ಡೌನ್ ಮಾಡುವುದು ಅನಿವಾರ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ವರ್ತಕರು ಸಹಕಾರ ನೀಡಿ ಜೊತೆಗೆ ಪ್ರಪಂಚಕ್ಕೆ ಮಾರಕವಾಗಿರುವ ಕೊರೋನಾ ವೈರಸ್ ರೋಗ ತಡೆಗಟ್ಟಲು ಸಹಕರಿಸಬೇಕು ಎಂದರು ಲಾಕ್ಡೌನ್ ಸಮಯದಲ್ಲಿ ಸೋಮವಾರ ಬುಧವಾರ ಶುಕ್ರವಾರ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳು ಲಭ್ಯವಿದ್ದು ಸಾರ್ವಜನಿಕರು ಅಂತರ ಕಾಯ್ದುಕೊಂಡು ವ್ಯಾಪಾರ ವಹಿವಾಟು ನಡೆಸಬೇಕು ಬೆಳಗ್ಗೆ 8 ರಿಂದ ರಾತ್ರಿ 8 ರವರೆಗೆ ಸೋಮವಾರ ಬುಧವಾರ ಶುಕ್ರವಾರ ಸಾರ್ವಜನಿಕರ ಅಗತ್ಯ ವಸ್ತುಗಳ ಖರೀದಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಮತ್ತು ರೈತರ ಕೃಷಿ ಉತ್ಪನ್ನ ಸಾಮಗ್ರಿಗಳ ಖರೀದಿಸಲು ಲಾಕ್ಡೌನ್ ಸಡಿಲವಾಗಿದ್ದು ಅವಶ್ಯಕತೆ ಇದ್ದಲ್ಲಿ ಮಾತ್ರವೇ ಖರೀದಿಸಲು ಅವಕಾಶ ನೀಡಲಾಗುತ್ತದೆ ಎಂದು ತಿಳಿಸಿದರು ಉಳಿದಂತೆ ಮಂಗಳವಾರ ಗುರುವಾರ ಶನಿವಾರ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರುತ್ತದೆ ಲಾಕ್ಡೌನ್ ಸಮಯದಲ್ಲಿ ಸಾರ್ವಜನಿಕರು ಓಡಾಟ ನಿಷೇಧ ಹೇರಲಾಗಿದೆ ಸಾರ್ವಜನಿಕ ಸಹಕಾರ ಅಗತ್ಯ ಎಂದು ತಿಳಿಸಿದರು ಇನ್ನು ಭಾನುವಾರ ಸಂಪೂರ್ಣ ಲಾಕ್ಡೌನ್ ಇರುತ್ತೆ
ಮೂರನೇ ಆಪ್ಷನ್ನು ಒಂದು ದಿನ ಬಿಟ್ಟು ಒಂದು ದಿನ ಓಪನ್ ಮಾಡ್ತಾರೆ. ನನ್ನ ಸಲಹೆ ಸಮಿತಿ ಸಭೆಯಲ್ಲಿ ಹೆಚ್ಚು ಬೆನಿಫಿಟ್ ಈ ರೋಗ ತಡೆಗಟ್ಟಲಿಕ್ಕೆ ಯಾವುದು ಅಂತ ಹೇಳಿ ಒಂದು ದಿನ ಬಿಟ್ಟು ಒಂದು ದಿನ ಮಾಡೋದು ಸೂಕ್ತ ಅದು ಯಾಕೆ ಅಂತ ಹೇಳಿ ಈಗ ಸೋಮವಾರ ನೈಟು ಲಾಸ್ಟ್ ಸೋಮವಾರ ಅವರು ಏನೇನು ಬೇಕು ಮಾಡ್ಕೊಂಡಿದ್ದಾರೆ. ಸಭೆಯಲ್ಲಿ ತಾಲೂಕು ತಹಸೀಲ್ದಾರ್ ರೇಣುಕುಮಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಇನ್ಸ್ಪೆಕ್ಟರ್ ದೀಪಕ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ, ಡಾಕ್ಟರ್ ದೀಪಕ್, ಸಮಾಜ ಕಲ್ಯಾಣಾಧಿಕಾರಿ ಭಗೀರಥ ಮತ್ತಿತರರು ಉಪಸ್ಥಿತರಿದ್ದರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಸಕಲೇಶ್ಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರ ಪತ್ನಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ ಹಾಗೂ ಅವರ ಮಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕಳೆದ ವಾರ ಆಲೂರಿನಲ್ಲಿ ಶಾಸಕರು ಹಾಗೂ ಅವರ ಆಪ್ತ ಸಹಾಯಕ ಗನ್ಮ್ಯಾನ್ ಸೇರಿದಂತೆ ಒಟ್ಟು 11 ಜನರ ಗಂಟಲು ದ್ರವ ತೆಗೆದು ಹಾಸನದ ಟೆಸ್ಟಿಂಗ್ ಕೇಂದ್ರಕ್ಕೆ ರವಾನೆ ಮಾಡಲಾಗಿತ್ತು. ಬೆಳಗೋಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯೆಯಾಗಿರುವ ಚಂಚಲಾ ಕುಮಾರಸ್ವಾಮಿ ಅವರ ಮಗಳು ಹಾಗೂ ಕಾರಿನ ಡ್ರೈವರ್ಗೆ ಕೊರೋನಾ ದೃಢವಾಗಿದ್ದು ಪಾಸಿಟಿವ್ ವರದಿ ಬಂದಿದೆ. ಸದ್ಯ ಚಂಚಲಾ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ತಮ್ಮ ಮಗಳ ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರಿನ ಚಾಲಕ ಹಾಸನ ಜಿಲ್ಲಾ ಕೋವಿಡ್ ಚಿಕಿತ್ಸಾ ಕೇಂದ್ರದಲ್ಲಿ ದಾಖಲಾಗಿದ್ದಾರೆ. ಚಂಚಲಾ ಕುಮಾರಸ್ವಾಮಿಯವರ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಶಾಸಕರು ಸೇರಿದಂತೆ ಅವರ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರತ್ಯೇಕವಾದ ಮನೆಯಲ್ಲಿ ಕ್ವಾರಂಟೈನ್ನಲ್ಲಿದ್ದಾರೆ. ಮೊದಲ ವರದಿಯಲ್ಲಿ ನನಗೆ ಪಾಸಿಟಿವ್ ಕಂಡುಬಂದಿಲ್ಲ, ಮುನ್ನೆಚ್ಚರಿಕೆಯಾಗಿ ಬೇರೆ ಮನೆಗೆ ಸ್ಥಳಾಂತರಗೊಂಡಿದ್ದೇವೆ. ಒಂದು ವಾರ ಸಾರ್ವಜನಿಕ ಸಂಪರ್ಕದಿಂದ ದೂರವಿದ್ದು ಹೋಮ್ ಕ್ವಾರಂಟೈನ್ನಲ್ಲಿ ಇರಲು ತೀರ್ಮಾನ ಮಾಡಿದ್ದೇನೆ. ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಅಗತ್ಯವಿದ್ದಲ್ಲಿ ದೂರವಾಣಿಯ ಮೂಲಕ ಸಂಪರ್ಕಿಸುವಂತೆ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಶಾಸಕ ಎಚ್ ಕೆ ಕುಮಾರಸ್ವಾಮಿ ಪತ್ನಿ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲಾ, ಯಾವುದೇ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೇವೆ. ನನ್ನ ಮಗಳು ವೈದ್ಯೆಯಾಗಿದ್ದು ಪ್ರತಿದಿನ ಎಂದಿನಂತೆ ಆಸ್ಪತ್ರೆಗೆ ಕರ್ತವ್ಯಕ್ಕೆ ಹೋಗುತ್ತಿದ್ದರು. ಆಸ್ಪತ್ರೆಯಿಂದಲೇ ಕೊರೋನಾ ಸೋಂಕು ತಗುಲಿರುವ ಸಾಧ್ಯತೆ ಇದೆ. ನಾನು ಮಗಳ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದೆ, ಅದರಿಂದ ಕೊರೋನಾ ಪಾಸಿಟಿವ್ ಬಂದಿದೆ ಎಂದು ಹೇಳಿದ್ದಾರೆ. ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ನಾನು ಚೆನ್ನಾಗಿದ್ದೇನೆ. ಸಕಲೇಶ್ಪುರದ ಜನರು, ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನರು ಯಾವುದೇ ಸಮಸ್ಯೆಗಳಿದ್ದರೂ ದೂರವಾಣಿಯ ಮೂಲಕ ಸಂಪರ್ಕಿಸಿ ದೂರವಾಣಿಯ ಮೂಲಕವೇ ತಮ್ಮ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಚಂಚಲಾ ಕುಮಾರಸ್ವಾಮಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಬೇಲೂರು ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ದಾವೂದ್ ಸಾಬ್ ಬೀದಿ ಹಾಗೂ ಗಾಣಿಗರ ಬೀದಿಯ ಕೊನೆಯ ಕ್ರಾಸ್ ಅನ್ನು ಸೀಲ್ ಡೌನ್ ಮಾಡಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ತಿಳಿಸಿದರು. ಮೂರು ದಿನಗಳ ಹಿಂದಷ್ಟೇ ಬೆಂಗಳೂರಿನ ಮಹಿಳೆಯೊಬ್ಬರಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ದಾವೂದ್ ಸಾಬ್ ಬೀದಿಯನ್ನು ಲಾಕ್ಡೌನ್ ಮಾಡಲಾಗಿತ್ತು. ಅದರಂತೆ ಇದೀಗ ಜಿಲ್ಲಾ ಪಂಚಾಯಿತಿ ಸದಸ್ಯರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿಸುತ್ತದೆ ಎಂದು ಡಾಕ್ಟರ್ ವಿಜಯ್ ತಿಳಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ನರಸೇಗೌಡ, 48 ವರ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರೊಬ್ಬರಿಗೆ ಹಾಸನದ ಗಂಟಲು ದ್ರವ ಪರೀಕ್ಷಾ ಕೇಂದ್ರದಿಂದ ವರದಿ ಬಂದ ಹಿನ್ನೆಲೆಯಲ್ಲಿ ಅವರ ಮನೆಯ ಸುತ್ತಮುತ್ತ ಹಾಗೂ 100 ಅಡಿಗಳ ಸುತ್ತಲೂ ಸಹ ಸಾರ್ವಜನಿಕರು ಬರದಂತೆ ಸೀಲ್ ಡೌನ್ ಮಾಡಲಾಗಿದೆ. ಅದರಂತೆ ಅವರ ಜೊತೆ ಸಂಪರ್ಕದಲ್ಲಿದ್ದವರನ್ನು ಪತ್ತೆ ಹಚ್ಚಿ ಹೋಮ್ ಕ್ವಾರಂಟೈನ್ ಮಾಡಲು ಸೂಚಿಸಲಾಗಿದ್ದು, ಯಾರು ಅವರ ಜೊತೆ ಸಂಪರ್ಕದಲ್ಲಿ ಇದ್ದರೂ ತಕ್ಷಣವೇ ತಮ್ಮ ಮನೆಗಳಲ್ಲಿ ಅಥವಾ ಹೋಮ್ ಕ್ವಾರಂಟೈನ್ನಲ್ಲಿ ಇರಬೇಕೆಂದು ತಿಳಿಸಲಾಗಿದ್ದು, ಯಾರೂ ಸಹ ಆತಂಕ ಪಡದೆ ಸ್ವಚ್ಛತೆಯ ಜೊತೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಶುಚಿತ್ವದಿಂದಿರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಈಗಾಗಲೇ ಪ್ರತಿನಿತ್ಯವೂ ಸಹ ಈ ಭಾಗದಲ್ಲಿ ಸ್ಯಾನಿಟೈಸರ್ ಹಾಗೂ ಡಿಟಿಟಿ ಮಿಶ್ರಿತ ಔಷಧಿ ಸಿಂಪಡಣೆಯನ್ನು ಪುರಸಭೆಯಿಂದ ಮಾಡಲಾಗುತ್ತಿದ್ದು, ಮತ್ತೊಮ್ಮೆ ಸಂಪೂರ್ಣ ಈ ವಾರ್ಡ್ಗೆ ಸ್ಯಾನಿಟೈಸರ್ ಸಿಂಪಡಿಸಲಾಗುವುದೆಂದು ತಿಳಿಸಿದರು. ಹೋಮ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಹೋಮ್ ಕ್ವಾರಂಟೈನ್ ಆಗೋದಕ್ಕೆ ಅವರೆಲ್ಲೂ ಆಚೆ ಕಡೆ ಓಡಾಡಿದ ಹಾಗೆ ಒಂದೇ ಕಡೆ ಇರಬೇಕು. ಏನಾದರೂ ಕೆಲವು ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಬಂದು ಥ್ರೋಟ್ ಸ್ವಾಬ್ ಮಾಡಿಸ್ಕೊಳ್ಳೋದಕ್ಕೆ ಅವರಿಗೆ ಮನವರಿಕೆ ಮಾಡ್ತೀವಿ. ಅದು ಈ ಏರಿಯಾನ ಸ್ವಲ್ಪ ಸೇರಿಸಿ ಸೀಲ್ ಡೌನ್ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಕಾಯ್ಕೊಂಡಿದ್ರೆ ಎಲ್ರಿಗೂ ಬರಬೇಕು ಅಂತೇನಿಲ್ಲ, ಕನಿಷ್ಠ ಅಂತರನ ಕಾಯ್ಕೋಬೇಕು, ಸಾಮಾಜಿಕ ಅಂತರನ ಕಾಪಾಡಿಕೊಂಡ್ರೆ ಬರಬೇಕು ಬರಲ್ಲ. ಜೊತೆಗೆ ಮಾಸ್ಕನ್ನು ಮೂಗು ಮತ್ತು ಬಾಯಿ ಕವರ್ ಆಗೋ ಥರ ಮಾಸ್ಕ್ ಹಾಕ್ಕೋಬೇಕು. ಮತ್ತು ಸುಮ್ಮನೆ ಅನ್ನೆಸೆಸರಿ ಮನೆಯಿಂದ ಆಚೆ ಓಡಾಡೋದನ್ನು ಕಡಿಮೆ ಮಾಡಬೇಕು. ಕೆಲಸ ಇಲ್ಲ ಅಂದ್ರೂ ಸುಮ್ಮನೆ ಓಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಮನೆಯಲ್ಲೇ ಇದ್ದರೆ ಅವರಿಗೆ ಸೂಕ್ತ, ಯಾವುದೇ ಥರದ್ದು ಇದಾಗಲ್ಲ. ಮತ್ತು ಅಂತರ ಕಾಪಾಡಿಕೊಂಡು ಇದ್ದರೆ ಅದ್ರ ಬಗ್ಗೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬೇರೆ ಜ್ವರಗಳ ಥರ ಈ ಜ್ವರನೂ ಕೂಡ ಇದೇನಂತಂದರೆ ಒಂಥರ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಒಬ್ಬರಿಗೊಬ್ಬರು ಹತ್ರ ಬರದಂಗೆ ಹತ್ರ ಇರದ ಹಾಗೆ ಸ್ವಲ್ಪ ಸಾಮಾಜಿಕ ಅಂತರನ ಮೇಂಟೈನ್ ಮಾಡ್ಕೋಬೇಕು. ಜೊತೆಗೆ ಮಾಸ್ಕನ್ನು ಎಲ್ಲೇ ಹೋದ್ರೂ ಮಾಸ್ಕ್ ಹಾಕೊಳ್ಳೋದನ್ನು ಮರಿಬಾರ್ದು.
ಈ ಸಂದರ್ಭದಲ್ಲಿ ಆರೋಗ್ಯ ಅಭಿಯಂತರರಾದ ಮಧುಸೂದನ್, ಸ್ಯಾನಿಟೈಸರ್ ಸೂಪರ್ವೈಸರ್ ಹರೀಶ್ ಹಾಜರಿದ್ದರು. ರಾಜ್ಯ ಸರ್ಕಾರ ವೆಂಟಿಲೇಟರ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಆರೋಪಿಸಿದರು. ಅರ್ಕಲ್ಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಸಂಸದರ ನಿಧಿಯಲ್ಲಿ 2.5 ಲಕ್ಷ ರು ವೆಚ್ಚದಲ್ಲಿ ಒಂದು ವೆಂಟಿಲೇಟರ್ ಅನ್ನು ವೈಯಕ್ತಿಕವಾಗಿ ಖರೀದಿಸಿ ಸಕಲೇಶ್ಪುರ ಸರ್ಕಾರಿ ಆಸ್ಪತ್ರೆಗೆ ನೀಡಿದ್ದೇನೆ. ಆದರೆ ಸರ್ಕಾರ ಒಂದು ವೆಂಟಿಲೇಟರ್ ಖರೀದಿಸಲು 8 ಲಕ್ಷ ರು ವ್ಯಯಿಸಿರುವುದಾಗಿ ಸುಳ್ಳು ಹೇಳುವ ಮೂಲಕ ಭಾರಿ ಅವ್ಯವಹಾರ ಎಸಗಿದೆ ಎಂದು ಹೇಳಿದರು. ಅರ್ಕಲ್ಗೂಡು ಕ್ಷೇತ್ರಕ್ಕೆ ಮಂಜೂರಾದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕರ ಗಮನಕ್ಕೆ ತಂದು ಸ್ಥಳೀಯ ಗುತ್ತಿಗೆದಾರರಿಗೆ ಟೆಂಡರ್ ನೀಡದೆ ಹಾಸನ ತಾಲೂಕಿನ ಗುತ್ತಿಗೆದಾರರಿಗೆ ವಹಿಸಿರುವ ಕಾಮಗಾರಿಗಳನ್ನು ಕೂಡಲೇ ಸ್ಥಗಿತಗೊಳಿಸದಿದ್ದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ವಿರುದ್ಧ ಕಿಡಿಕಾರಿದರು. ಈ ತಾಲೂಕಿಗೆ ಮಂಜೂರಾಗಿರುವ 5 ಲಕ್ಷ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸಲು ಸ್ಥಳೀಯ ಗುತ್ತಿಗೆದಾರರಿಗೆ ಆದ್ಯತೆ ನೀಡುತ್ತಿಲ್ಲ. ಬದಲಾಗಿ ಹಾಸನ ತಾಲೂಕಿನವರಿಗೆ ನೀಡುತ್ತಿರುವ ಕುರಿತು ಸ್ಪಷ್ಟನೆ ನೀಡುವಂತೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಜಶೇಖರ್ ಅವರನ್ನು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ರಾಜಶೇಖರ್, ಮೇಲಾಧಿಕಾರಿಗಳ ಒತ್ತಡದಿಂದ ಅನಿವಾರ್ಯವಾಗಿ ಬೇರೆ ತಾಲೂಕಿನ ಗುತ್ತಿಗೆದಾರರಿಗೆ ನೀಡುವಂತಾಗಿದೆ ಎಂದು ಅಸಹಾಯಕತೆ ತೋಡಿಕೊಂಡರು. ಇದರಿಂದ ಕೆಂಡ ಮಂಡಲರಾದ ಪ್ರಜ್ವಲ್, ಬೇರೆ ತಾಲೂಕಿನವರಿಗೆ ನೀಡಿರುವ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಬೇಕು, ಸಾಲ ಮಾಡಿಕೊಂಡು ಕೋವಿಡ್-19 ಸಂಕಷ್ಟಕ್ಕೆ ತುತ್ತಾಗಿರುವ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕೆಂದು ತಾಕೀತು ಮಾಡಿದರು. ಸಾಲ ತೀರಿಸೋ ಶಕ್ತಿ ಇಲ್ಲ, ನಿಮಗೆ ದುಡ್ಡು ಇಲ್ಲ, ದುಡ್ಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಡೋ ಅಂದ್ರೆ ಅವನಿಗೆ ಕೊಡ್ತಾನೆ. ಸೊ ವಿ ಡಿಸ್ಕಸ್ ವಿತ್ ದಿ ಡಿಸಿ ಅಬೌಟ್ ದಿಸ್. ಇದೊಂದು ಸರಿ ಮತ್ತೆ ಸರ್ ಎಸ್ಸಿ ಸರ್ ನೀವು ಒಂದು ಗಮನಕ್ಕೆ ತರಬೇಕು. ದ ಮ್ಯಾನೇಜರ್ಸ್ ಆಫ್ ದ ಲೀಡ್ ಮ್ಯಾನೇಜರ್ನ ಬೇಕಾದ್ರೆ ನನ್ನ ಮುಖಾಂತರ ನಾಳೆ ಮೀಟಿಂಗ್ ಇತ್ತು, ಕ್ಯಾನ್ಸಲ್ ಇಟ್ ಬಿಕಾಸ್ ಆಫ್ ದ ಕೋವಿಡ್ ಕೋವಿಡ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರ ತೊಂದರೆ ಇಲ್ಲ, ನಾನು ಅವ್ರಿಗೆ ಝೂಮ್ ಕಾಲಲ್ಲಿ ಮತ್ತೆ ಕನೆಕ್ಟ್ ಮಾಡ್ಕೊತೀನಿ ಲೀಡ್ ಮ್ಯಾನೇಜರ್. ಐ ವಾಂಟ್ ಆಲ್ ದ ಮ್ಯಾನೇಜರ್ಸ್ ಟು ಬಿ ಅವ್ರ ಝೂಮ್ ಕಾಲ್. ನನಗೆ ಅದ್ರ ಮೀಟಿಂಗ್ ಅರೇಂಜ್ ಅವ್ರಿಗೆ ನೆಕ್ಸ್ಟ್ ವೀಕ್ ಕೊಟ್ಟಿದೆ. ಅದು ಮೀಟಿಂಗ್ ಅಲ್ಲಿ ಅರೇಂಜ್ ಮಾಡಿದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬಟ್ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳೂ ಅಷ್ಟೇ, ಬರೀ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇಲ್ಲಪ್ಪ ನಮ್ದೆಲ್ಲ ಮುಗೀತು ಅಂತ ಕೈ ತೊಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೇಳ್ತೀನಿ, ರೈತರುಗಳಿಗೆ ಯಾವ ಬ್ಯಾಂಕ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅದು ಮಾಹಿತಿ ಇರೋಲ್ಲ. ದಯವಿಟ್ಟು ಅಷ್ಟೇ ನೀವುಗಳು ಅದನ್ನು ಫಾಲೋ ಅಪ್ ಮಾಡಿ, ನೀವು ಒಂದು ಸ್ವಲ್ಪ ಇನಿಷಿಯೇಟ್ ಮಾಡಿಕೊಂಡು ಯಪ್ಪ ಏನಾಯಿತು ಫಾಲೋ ಅಪ್ ಮಾಡಿ. ಏನಾದ್ರು ತೊಂದರೆಗೆ ಬ್ಯಾಂಕ್ ಅವ್ರು ನಿಮಗೂ ಒಬ್ಲೈಜ್ ಮಾಡಲಿಲ್ಲ ಅಂದ್ಕೊಳ್ಳಿ, ವಿಚ್ ಇಸ್ ಪಾಸಿಬಲ್. ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ಭಾಳಷ್ಟು ಅಧಿಕಾರಿಗಳಿಗೆ ಬ್ಯಾಂಕ್ ಅವ್ರು ಒಬ್ಲೈಜ್ ಮಾಡಲ್ಲ, ಹೇಳಿದ್ರೆ ಇಲ್ಲಪ್ಪ ಅದು ಟಾರ್ಗೆಟ್ ಕ್ಲೋಸ್ ಆಗಿದೆ ರೀ, ಅದು ಯಾಕೆ ಕಳಿಸ್ತೀರಾ, ಅದು ಕಳಿಸ್ತೀರಾ, ಇದು ಕಳಿಸ್ತೀರಾ ಅಂತ ನಿಮ್ಮಲ್ಲಿ ಯಾವುದು ಇದು ಮಾಡಕ್ಕೆ ಹೋಗಿ ಸ್ಟಾಪ್ ಮಾಡಿಬಿಟ್ಟು ಇದನ್ನ ಬೇರೆ ಯಾರು ಶಾಸಕರು ಯಾರು ಶಾಸಕರು ಯಾರಿಗೆ ಇರ್ತಾರೆ ಅದು ನೋಡ್ಕೊಂಡು ಯಾರಾದ್ರೂ ಬಡವರಿಗೆ ಯಾರಾದ್ರು ಇದ್ರೆ ಕೊಡ್ರಿ, ಅದನ್ನ ಯಾರಾದ್ರು ಅನುಕೂಲ ಆಗೋದಾದ್ರೆ ಮಾಡ್ರಿ. ನಮ್ಮ ಅರ್ಕುಲ್ಗೂಡು ತಾಲೂಕಲ್ಲಿ ಅರ್ಕುಲ್ಗೂಡು ತಾಲೂಕು ಕೆಲಸ ಅರ್ಕುಲ್ಗೂಡು ಅವ್ರ ಊರು ಕೊಡಿ, ಜನಕ್ಕೆ ಕೊಡಿ, ಬೆಳೀಲಿ ಕೆಲಸ ಮಾಡ್ಕೊಂಡು. ಶಾಸಕ ಎಟಿರಾಮಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕೊರೋನಾ ವೈರಸ್ ಸೋಂಕಿನಿಂದ ವಿಳಂಬವಾಗಿದ್ದ ಮಕ್ಕಳ ವಿದ್ಯಾಭ್ಯಾಸದ ಜೀವನದಲ್ಲಿ ಅತಿ ಪ್ರಮುಖ ಘಟ್ಟವಾದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಮಂಗಳವಾರ ಮಧ್ಯಾಹ್ನ ಪ್ರಕಟವಾಗಿದೆ. ಮಲ್ಲೇಶ್ವರಂನಲ್ಲಿರುವ ಪಿಯು ಬೋರ್ಡ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಫಲಿತಾಂಶವನ್ನು ಪ್ರಕಟಿಸಿದರು. ರಾಜ್ಯದಲ್ಲಿ ಒಟ್ಟಾರೆ 69.20 ಫಲಿತಾಂಶ ದಾಖಲಾಗಿದೆ. ವಿಜ್ಞಾನ ವಿಭಾಗದಲ್ಲಿ ಶೇಕಡ 76.02 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಶೇಕಡ 65.52 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಕಲಾ ವಿಭಾಗದಲ್ಲಿ ಶೇಕಡ 41.27 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜಿಲ್ಲಾವಾರು ಫಲಿತಾಂಶದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಈ ಎರಡು ಜಿಲ್ಲೆಗಳಲ್ಲಿ ಶೇಕಡ 90.75 ಫಲಿತಾಂಶ ಬಂದಿದೆ. ವಿಜಯಪುರ ಜಿಲ್ಲೆ ಕೊನೆಯ ಸ್ಥಾನ ಪಡೆದುಕೊಂಡಿದೆ. ಒಟ್ಟು 675,277 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಈ ಪೈಕಿ ಹೊಸಬರು 556,267 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಇದರಲ್ಲಿ 384,947 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಪುನರಾವರ್ತಿತವಾಗಿ 91,025 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ 25,602 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ.
ಹಾಸನ ಜಿಲ್ಲೆಯ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ 70.18% ಫಲಿತಾಂಶ ಬಂದಿದ್ದು, ಇದನ್ನು ದಾಖಲಿಸುವ ಮೂಲಕ ಜಿಲ್ಲೆ ರಾಜ್ಯದಲ್ಲಿ 11ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷ ಇನ್ನೂ ಹೆಚ್ಚಿನ ಶೇಕಡಾವಾರು ಬಂದಿದ್ದು, ಈ ಬಾರಿ ಸ್ವಲ್ಪ ಕಡಿಮೆಯಾಗಿದೆ. 2019ರಲ್ಲಿ ಶೇಕಡಾ 75.19 ಫಲಿತಾಂಶದ ಮೂಲಕ 6ನೇ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ 11ನೇ ಸ್ಥಾನದಲ್ಲಿದೆ. 2018ರಲ್ಲಿ 8ನೇ ಸ್ಥಾನದಲ್ಲಿತ್ತು. ಹಾಸನದ ಬ್ರಿಗೇಡ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಮೇದಿನಿ 600ಕ್ಕೆ 592 ಅಂಕ ಪಡೆಯುವ ಮೂಲಕ ವಿಜ್ಞಾನ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಖುಷಿಯಾಗ್ತಿದೆ. ಇನ್ನೂ ಜಾಸ್ತಿ ಬರಬೇಕಿತ್ತು ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಇದ್ದೀನಿ, ನೋಡ್ತೀನಿ ಏನಾಗುತ್ತೆ. ಟಾಪರ್ ಬರಬೇಕು ಅಂತ ಆ ಥರ ಏನು ಆಸೆ ಇರಲಿಲ್ಲ. ನಾನು ಬರ್ತಿದ್ದಷ್ಟಕ್ಕೆ ಮಾರ್ಕ್ಸ್ ಒಳ್ಳೆ ಬರಬೇಕಂತ ಅನ್ಕೊಂಡಿದ್ದೆ ಅಷ್ಟೇ. ಇಂಗ್ಲಿಷ್ 93 ಬಂತು, ಮ್ಯಾಥ್ಸ್ 1 ಮಾರ್ಕ್ಸ್ ಹೋಗಿದೆ. ಇಂಗ್ಲಿಷ್ ಬರುತ್ತೆ, 95 ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಮ್ಯಾಥ್ಸ್ ಔಟ್ ಆಫ್ ಫುಡ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ನೋಡಬೇಕು, ರಿವಾಲ್ಯೂಷನ್ಗೆ ಹಾಕ್ಬೇಕಂತ ಇದೆ. ಕಾಲೇಜ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು, ವಾರ ವಾರ ಟೆಸ್ಟ್ ಮಾಡ್ತಿದ್ರು. ಆಮೇಲೆ ನಮಗೆ ಏನಾದ್ರು ತಪ್ಪಿದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಿದ್ರು. ಚೆನ್ನಾಗಿತ್ತು. ಮನೇಲೂ ಅಷ್ಟೇ, ಏನು ಸ್ಟ್ರೆಸ್ ಆಗ್ತಿರ್ಲಿಲ್ಲ. ಒಳ್ಳೆ ಇದು ಒಂದು ಏನು ಕೇಳಿದ್ರು ಓದೋದಕ್ಕೆಲ್ಲ ತಂದ್ಕೊಡ್ತಿದ್ರು. ಇಲ್ಲ ಚೆನ್ನಾಗಿ ಸಪೋರ್ಟ್ ಡಿಸೈಡ್ ಮಾಡಿಲ್ಲ. ಸಿ ಇ ಟಿ ನೀಟ್ ಬರೀತೀನಿ, ಅದರಲ್ಲಿ ಒಳ್ಳೆ ರ್ಯಾಂಕ್ ಬರುತ್ತೆ. ಅದು ಇಲ್ಲ ಅಂದರೆ ಅವರು ಆರಾಮಾಗಿ ಓದಬೇಕು, ಸ್ಟ್ರೆಸ್ ತಗೊಂಬಾರ್ದು, ಫ್ರೀ ಆಗಿರಬೇಕು. ಹಾಗೆ ನಮ್ಮ ಕಾಲೇಜ್ ಚಂದನ್ ಸರ್, ಸೆಕ್ರೆಟರಿ ಸರ್ ಮತ್ತು ವಿಜಯ್ ಶಂಕರ್ ಸರ್, ಪ್ರಿನ್ಸಿಪಾಲ್ ಸರ್, ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಲ್ಲ ಸ್ಟಾಫ್, ನನ್ನ ಲ್ಯಾಂಗ್ವೇಜ್ ಲೆಕ್ಚರರ್ಸ್ ಮತ್ತು ಸಬ್ಜೆಕ್ಟ್ ಪಿ ಸಿ ಎಮ್ ಬಿ ಲೆಕ್ಚರರ್ಸ್ಗೂ ಥ್ಯಾಂಕ್ಸ್. ನಮಸ್ತೆ, ವಿಜಯ್ ಶಂಕರ್, ಬ್ರಿಗೇಡ್ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲರು. ನಾನು ಪ್ರಥಮ ಶೈಕ್ಷಣಿಕ ವರ್ಷದಲ್ಲೇ ನಮ್ಮ ಕಾಲೇಜಿಗೆ ಅತ್ಯಂತ ಹೆಮ್ಮೆಯ ವಿಚಾರ ಇವತ್ತಿನ ದಿನ. ರಾಜ್ಯದಲ್ಲೇ 5ನೇ ಸ್ಥಾನ ಗಳಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ವಿದ್ಯಾರ್ಥಿನಿ ಮೇದಿನಿ ಅತಿ ಹೆಚ್ಚು ಅಂಕ, 592 ಅಂಕಗಳನ್ನು ಗಳಿಸಿದ್ದಾರೆ 600ಕ್ಕೆ. ಇವರು ರಾಜ್ಯಕ್ಕೆ 5ನೇ ಸ್ಥಾನ ಅಂದರೆ 5th ರ್ಯಾಂಕ್ನ ಗಳಿಸಿದ್ದಾರೆ. ಅತ್ಯಂತ ಹೆಮ್ಮೆಯ ವಿಚಾರ ನಮಗೆ ಇದು. ಇದಕ್ಕೆ ನಾನು ಎಲ್ಲ ವಿದ್ಯಾರ್ಥಿನಿಗೆ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ಅವಳಿಗೆ ಹುಟ್ಟುಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಈಗ ನಿಲ್ತಿಲ್ಲ. ಸಾಕಷ್ಟು ಮಕ್ಕಳು ಅಂದರೆ ಶೇಕಡಾ 80ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಡಿಸ್ಟಿಂಕ್ಷನ್ ಮತ್ತು ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಓವರಾಲ್ ರಿಸಲ್ಟ್ಸ್ನಲ್ಲೂ ಕೂಡ ಅತ್ಯಂತ ಉತ್ತಮವಾದ ರಿಸಲ್ಟ್ಸ್ನ ನಮ್ಮ ಕಾಲೇಜಿಗೆ ತಂದುಕೊಟ್ಟಿದ್ದಾರೆ. ಶೇಕಡಾ 97-98% ರಿಸಲ್ಟ್ನ ನಮ್ಮಲ್ಲಿ ತಂದಿದೆ. ಕಾಮರ್ಸ್ ಹಾಗೂ ಸೈನ್ಸ್ ವಿಭಾಗದಲ್ಲಿ ಪ್ರಥಮ 5 ಸ್ಥಾನಗಳನ್ನು, ವಿಜ್ಞಾನ ವಿಭಾಗದಲ್ಲಿ ಮೇದಿನಿ ಪ್ರಥಮ ಸ್ಥಾನ, ಸಿರಿ ಶಿವಕುಮಾರ್ 2ನೇ ಸ್ಥಾನ, ನೇಹಾ ನಾಡಿಗ್ 3ನೇ ಸ್ಥಾನ ಹಾಗೂ ರಿಯಾಸ್ ಸುಭಾಷ್ ಮತ್ತು ಹಂಸಶ್ರೀ 4 ಮತ್ತು 5ನೇ ಸ್ಥಾನ ಹಂಚಿಕೊಂಡಿದ್ದಾರೆ. ಹಾಗೆ ಕಾಮರ್ಸ್ ವಿಭಾಗದಲ್ಲಿ ಸಿಂಚನ ಆರ್, ಸ್ಪಂದನ ಪಿ ಸಿ, ಚೈತನ್ಯ ಹೆಚ್ ಕೆ, ಎಸ್ ನಾಗಸಿಂಚನ ಮತ್ತು ಶಿಫಾ ಇವರುಗಳು ಮೊದಲ 5 ಸ್ಥಾನನ ತಗೊಂಡಿದ್ದಾರೆ. ಅತಿ ಹೆಚ್ಚು ಅಂಕ 574 ಕಾಮರ್ಸ್ ವಿಭಾಗದಲ್ಲಿ ಬಂದಿದೆ. ನಾನು ಮತ್ತೊಮ್ಮೆ ಈ ಎಲ್ಲ ಮಕ್ಕಳಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಒಂದು ಈ ಒಂದು ಸಂಸ್ಥೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ವಂದೇ ಮಾತರಂ. ಬಂತು ಈ ವರ್ಷದ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಒಂದು 3-4 ಜನರಿಗೆ 97-98 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ನನಗೆ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರೋದು ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸ್ಟೇಟಿಗೆ 5th ಬಂದಿದೆ, ಸ್ಟೇಟಲ್ಲೂ ರ್ಯಾಂಕ್ ಬರಬೇಕು ಅಂತ ಆಸೆ ಇತ್ತು, ಆದರೆ ಕಡಿಮೆ ಬಂದಿದೆ, ಪರವಾಗಿಲ್ಲ. ಅಂದರೆ ನನಗೆ ಎಲ್ಲ ಸಬ್ಜೆಕ್ಟಲ್ಲಿ, ಫಿಸಿಕ್ಸಲ್ಲಿ, ಮ್ಯಾಥ್ಸಲ್ಲಿ ಮತ್ತು ಬಯಾಲಜಿಲಿ 100 ಬಂದಿದೆ. ಕೆಮಿಸ್ಟ್ರಿಲಿ ಮಾತ್ರ 1 ಮಾರ್ಕ್ಸ್ ಹೋಗಿದೆ. ನನಗೆ ಪಿ ಸಿ ಎಮ್ ಬಿ 100 ಬರಬೇಕು ಅಂತ ಆಸೆ ಇತ್ತು, ಕೆಮಿಸ್ಟ್ರಿಲಿ 1 ಮಾರ್ಕ್ಸ್ ಹೋಗಿ ಅದಾಗಲಿಲ್ಲ, ಇದು ಪರವಾಗಿಲ್ಲ. ಕನ್ನಡದಲ್ಲಿ 98 ಬಂದಿದೆ ಮತ್ತು ಇಂಗ್ಲೀಷಲ್ಲಿ 95. ಲ್ಯಾಂಗ್ವೇಜಸ್ಸಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಏನೋ ಓದೋದು ಹೇಗೆ ಅಂತ ಹೇಳೋದಾದರೆ ಏನೂ ಇಲ್ಲ, ಕಾನ್ಸ್ಟೆಂಟ್ ಸ್ಟಡಿ. ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ ಕರೆಕ್ಟಾಗಿ ಅವತ್ತಿಂದ ಅವತ್ತೇ ತಿಳ್ಕೊಂಡು ಆವಾಗಲೇ ಓದಬೇಕು. ಎವ್ರಿಡೇ ಒಂದು 6-7 ಅವರ್ಸ್ ಓದೋಕ್ಕೆ ಮ್ಯಾನೇಜ್ ಮಾಡಿಬಿಟ್ರೆ ಅದು ಫಸ್ಟ್ ಪಿ ಯುಯಿಂದ ಕಾಂಪಿಟೇಟಿವ್ಗೂ ಹೆಲ್ಪ್ ಆಗುತ್ತೆ. ನೀವು
ನೀಟಾಗಿ ಓದಿದ್ರೆ ನನಗೆ ತುಂಬ ಈಸಿ ಆಯಿತು, ತುಂಬ ಕಷ್ಟಪಟ್ಟೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸ್ಮಾರ್ಟ್ ವರ್ಕ್ ಆಲ್ಸೋ ವರ್ಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಾನ್ಸ್ಟೆಂಟ್ ಸ್ಟಡಿ, ಫಸ್ಟಿಂದ ಲಾಸ್ಟ್ವರೆಗೂ ಅಯ್ಯೋ ನಾನು ಪೋಸ್ಟ್ಪೋನ್ ಆಯಿತು ಅಂತ ಎಲ್ಲ ಇಲ್ಲ. ನಮ್ಮ ಕಾಲೇಜಲ್ಲೂ ಹೆಲ್ಪ್ ಮಾಡಿದ್ರು. ಪೋಸ್ಟ್ಪೋನ್ ಆದಾಗ ಲಾಸ್ಟ್ 15 ಡೇಸ್ ವಿ ಹ್ಯಾಡ್ ಝೂಮ್ ಕ್ಲಾಸಸ್ ಎವ್ರಿ ಡೇ, ರಿವೈಸ್ ಮಾಡಿಕೊಟ್ರು ಎಲ್ಲ ಚಾಪ್ಟರ್ಸು. ಅದು ಹೆಲ್ಪ್ ಆಯಿತು. ಎಲ್ಲರಿಗೂ ನನ್ನ ಇನ್ಸ್ಪೈರ್ ಮಾಡಿದ್ದ ಟೀಚರ್ಸು, ಓ ಕಷ್ಟ ಅಂತ ಅನಿಸ್ದಾಗನೋ ಇಟ್ಸ್ ಈಸಿ, ನಿಮಗೆ ಎಲ್ಲ ಸ್ಕಿಲ್ಸ್ ಇದೆ, ಪ್ರೆಸೆಂಟೇಷನ್ ಸ್ಕಿಲ್ ಇದೆ, ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋ, ಯು ಕ್ಯಾನ್ ಡೂ ಇಟ್ ಅಂತ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಪೇರೆಂಟ್ಸು, ಫ್ಯಾಮಿಲಿನೂ ಅಷ್ಟೇ. ಯಾವಾಗಲೂ ಓದೋ ಎನ್ವಿರಾನ್ಮೆಂಟ್, ನೋ ಡಿಸ್ಟ್ರಾಕ್ಷನ್ಸ್, ಓದೋದಕ್ಕೆ ಪ್ರೈಮ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ನನ್ನ ಚಿಕ್ಕವಳಿಂದ. ನನಗೆ ತುಂಬ ಖುಷಿಯಾಗಿದೆ. ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸುರಕ್ಷತೆ ಒದಗಿಸಬೇಕು. COVID-19 ವಾರಿಯರ್ಸ್ ಎಂದು ಪರಿಗಣಿಸಿ ಹೆಚ್ಚುವರಿ ವೇತನ ಹಾಗೂ 50 ಲಕ್ಷ ವಿಮೆ ಕಲ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರು ಬೇಲೂರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕು ಕಚೇರಿ ಹೊರ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಸಿಐಟಿಯು ತಾಲೂಕು ಅಧ್ಯಕ್ಷೆ ಮಂಜುಳಾ, ಕಾರ್ಯಕರ್ತೆಯರು COVID-19 ನಿಯಂತ್ರಣಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಅಪಾರವಾಗಿ ಶ್ರಮಿಸಿದ್ದಾರೆ. ಆಶಾ ಕಾರ್ಯಕರ್ತರಂತೆ ಅಂಗನವಾಡಿ ಸಿಬ್ಬಂದಿಗಳು ಸೇರಿದಂತೆ 650ಕ್ಕೂ ಹೆಚ್ಚು ಜನರು ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಸರ್ಕಾರ ನಮ್ಮನ್ನು ಕಡೆಗಣಿಸಿದ್ದು, ಆಶಾ ಕಾರ್ಯಕರ್ತೆಯರಿಗೆ 3,000 ಸಹಾಯಧನ ನೀಡುತ್ತಿದ್ದು ನಮ್ಮನ್ನು ಏಕೆ ಪರಿಗಣಿಸುತ್ತಿಲ್ಲ, ನಮ್ಮ ಮೇಲೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದಲ್ಲದೆ ಬಿಸಿಯೂಟದ ಕಾರ್ಯಕರ್ತೆಯರನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವ ಸರ್ಕಾರ ಅವರಿಗೆ 4 ತಿಂಗಳಿನಿಂದ ವೇತನವನ್ನೇ ನೀಡಿಲ್ಲ. ಇಂತಹ ತುರ್ತು ಸಂದರ್ಭದಲ್ಲಿ ಕೆಲಸ ಮಾಡುವ ನಮಗೆ ಸ್ಯಾನಿಟೈಸರ್, ಮಾಸ್ಕ್, ಪಿಪಿಇ ಕಿಟ್ಗಳನ್ನು, ಗ್ಲೌಸ್ಗಳನ್ನು ಕೊಡದ ಕಾರಣ ಕೆಲವು ತಾಲೂಕಿನ ಕಾರ್ಯಕರ್ತೆಯರು ಮತ್ತು ಅವರ ಮಗುವಿಗೆ ಸೋಂಕು ತಗುಲಿದೆ. ಮಕ್ಕಳು ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲದೆ ಆತಂಕದಲ್ಲಿ ಕೆಲಸ ಮಾಡುವಂತಾಗಿದೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಸುರಕ್ಷತೆ ಒದಗಿಸಬೇಕೆಂದು ಆಗ್ರಹಿಸಿದರು. ನಿವೃತ್ತಿಯಾಗಿರುವ ಅಂಗನವಾಡಿ ನೌಕರರಿಗೆ ನಿವೃತ್ತಿ ವೇತನ ಕೊಡಬೇಕು ಮತ್ತು ಈಗಿರುವ ನಿವೃತ್ತಿ ವೇತನದ ಪದ್ಧತಿಯನ್ನು ಬದಲಾಯಿಸಬೇಕು. ಮೇಲ್ವಿಚಾರಕಿಯರ ಹುದ್ದೆಗೆ ಶೇಕಡ 75 ಮಿತಿಯನ್ನು ಶೇಕಡ 100 ವಿಸ್ತರಿಸಬೇಕೆಂದು ಮನವಿ ಮಾಡಿದರು. ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್, ವಾರಿಯರ್ಸ್ ಆಗಿ ಕೆಲಸ ಮಾಡೋ, ಇದುವರೆಗೂ ವಾರಿಯರ್ಸ್ ಆಗಿ ಕೆಲಸ ಮಾಡಿ ನಮಗೆ ಯಾವುದೇ ಒಂದು ಬಿಡುಗಡೆ ಆಗಿಲ್ಲ. ಅದೇ ಆಶಾ ಕಾರ್ಯಕರ್ತರು, ಅವರು ನಮ್ಮಂಗೆ ಮಹಿಳೆಯರು, ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಕೈ ಜೋಡಿಸಿ ಅವರಿಗೆ ಮಾತ್ರವಾ ಇದು ಎಲ್ಲದರಲ್ಲೂ ಅವರನ್ನ ಪ್ರೋತ್ಸಾಹವಾದನ್ನು ಯಾವುದೇ ಒಂದು ಅವ್ರಿಗೆ ಕೊಡ್ತಾ ಇದ್ದಾರೆ. ಇದುವರೆಗೂ ಆಗಲಿ ನಾವು ಆಶಾ ಕಾರ್ಯಕ್ಕಿಂತ ಮೊದಲಾಗಿ ನಾವೇ ಅದನ್ನು ಕೆಲಸ ಮಾಡ್ತಾ ಇದ್ದರು. ನಮ್ಮ ಹತ್ರ ಅಂಗನವಾಡಿ ಕಾರ್ಯಕರ್ತರ ಹತ್ರ ಕಿತ್ತು ಅವ್ರಿಗೆ ಕೊಟ್ಟಿರೋದು. ಅವರು ಈಗ ನಮ್ಮ ಹತ್ರ ಕೆಲಸ ಮಾಡಿ ನಾವು ಏನು ಹೇಳ್ತೀವಿ ಆ ಕೆಲಸನ ಅವ್ರು ಮಾಡಿ ಅವರು ಈಗ ಇದು ಗ್ರಾಮ ಪಂಚಾಯತಿಗೆಲ್ಲವ ಕೊಡ್ತಾ ಇರೋದು. ನಾವು ಫಸ್ಟು ತಳಹದಿಯಿಂದವ ಬೇಸ್ಮೆಂಟು ನಾವಿರೋದು. ನಾವು ಇದುವರೆಗೂ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಆಗಲಿ ಸರ್ಕಾರ ಯಾವುದೇ ಒಂದು ಈಗ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾಡ್ತಾರೆ, ಡಿ ಗ್ರೂಪ್ ಅವ್ರು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಹೆಸರು ತಗೊಳ್ತಲ್ಲ, ಬರೀ ಆಶಾ ಕಾರ್ಯಕರ್ತೆಯರು ಅಂತ ಹೇಳಿದ್ರೆ ನಮಗೆ ಬೇಜಾರಾಗ್ತಾ ಇದೆ. ಸಿಐಟಿಯು ಕಾರ್ಯದರ್ಶಿ ಸಾವಿತ್ರಮ್ಮ, ಕಾಮಾಕ್ಷಿ, ಚಂದ್ರಮ್ಮ, ಜಯಮ್ಮ, ಯಶೋಧ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಎದುರು ಹೌಸಿಂಗ್ ಬೋರ್ಡ್ನಲ್ಲಿರುವ L&T ಫೈನಾನ್ಸ್ನವರು ರೈತರ ಟ್ರ್ಯಾಕ್ಟರ್ ವಾಹನವನ್ನು ಸೀಸ್ ಮಾಡಿರುವುದರ ವಿರುದ್ಧ ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿ ಕಂಪನಿಗೆ ಬೀಗ ಹಾಕಲು ಮುಂದಾದರು. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಅದ್ದಿಹಳ್ಳಿ ಗ್ರಾಮದ ನಿವಾಸಿ HR ದೀಪಕ್ ಇತ್ತೀಚೆಗೆ ಹೊಸದಾದ ಒಂದು ಸ್ವರಾಜ್ ಕಂಪನಿಯ 750,000 ರುಗಳ ಟ್ರ್ಯಾಕ್ಟರ್ ಅನ್ನು L&T ಫೈನಾನ್ಸ್ನಿಂದ 510,000 ರುಗಳನ್ನು ಸಾಲ ಮಾಡಿ ಖರೀದಿಸಿದ್ದು, ನಂತರ ಕೆಲ ದಿನಗಳಲ್ಲಿ ಕೊರೋನಾ ಕಾಯಿಲೆ ಬಂದು ಲಾಕ್ಡೌನ್ ಆಗಿ ಈ ವಾಹನದಿಂದ ಬರುವ ಆದಾಯ ನಿಂತು ಹೋದ ಕಾರಣ ದೀಪಕ್ ಒಂದು ಕಂತಿನ ಹಣ 74,000 ರುಗಳನ್ನು ಮರುಪಾವತಿ ಮಾಡಿದ್ದು, ಆದರೆ L&T ಫೈನಾನ್ಸ್ನವರು ಸದರಿ ದೀಪಕ್ ಅವರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಟ್ರ್ಯಾಕ್ಟರ್ ಅನ್ನು ಸೀಸ್ ಮಾಡಿದ್ದಾರೆ. ಇವರು ಊರಿನಲ್ಲಿ ಇಲ್ಲದ ಸಮಯದಲ್ಲಿ ಸದರಿ ಮನೆ ಮುಂದೆ ನಿಲ್ಲಿಸಿದ ವಾಹನವನ್ನು ತೆಗೆದುಕೊಂಡು ಹೋಗಿ ಕಂದಲಿ ಸಮೀಪ ಇರುವ ಶೆಡ್ಗೆ ಹಾಕಿದ್ದಾರೆ. ಅದಾದ ನಂತರ ಅವರು ವಾಹನ ಹುಡುಕಿಕೊಂಡು ಹೋದಾಗ ಕಂದಲಿಯ ಹತ್ತಿರ ಶೆಡ್ನಲ್ಲಿ ವಾಹನ ಇರಲಿಲ್ಲ. ಫೈನಾನ್ಸ್ನವರನ್ನು ಕೇಳಿದಾಗ ವಾಹನವನ್ನು ಬೇರೆಯವರಿಗೆ ಮಾರಿರುವುದಾಗಿ ತಿಳಿದು ಬಂದಿದೆ. ದೀಪಕ್ ಅವರು ಬಾಕಿ ಇರುವ ಕಂತು ಕಟ್ಟಿದ ತಕ್ಷಣ ಸದರಿ ವಾಹನವನ್ನು ತರಿಸಿಕೊಡುವುದಾಗಿ L&T ಫೈನಾನ್ಸ್ನವರು ತಿಳಿಸಿದ್ದು, ಇದೀಗ ಹಣ ಕಟ್ಟಿದರೂ ಇದುವರೆಗೂ ದೀಪಕ್ರವರಿಗೆ ವಾಹನವನ್ನು ನೀಡಿರುವುದಿಲ್ಲ. 4-5 ಬಾರಿ ಹೋಗಿ ಕೇಳಿದಾಗಿಯೂ ಸಹ ಇದುವರೆಗೂ ನೀಡಿರುವುದಿಲ್ಲ. ಇದರ ಬಗ್ಗೆ ನಮಗೆ ನ್ಯಾಯ ಸಿಗಬೇಕು ಹಾಗೂ ದೀಪಕ್ರವರಿಗೆ ವಾಹನವನ್ನು ವಾಪಸ್ ನೀಡಬೇಕೆಂದು ಆಗ್ರಹಿಸಿದರು. ರೈತರು L&T ಫೈನಾನ್ಸ್ ಕಚೇರಿ ಮುಂದೆ ಬಂದಾಗ ಬಾಗಿಲು ತೆಗೆಯದೆ ಬೀಗ ಹಾಕಿಕೊಂಡು ಅಲ್ಲಿಂದ ಪಲಾಯನ ಮಾಡಿದರು.
ನಮಗೆ ನ್ಯಾಯ ಸಿಗುವವರೆಗೂ ಇದಕ್ಕೆ ಮತ್ತೊಂದು ಬೀಗ ಜಡಿಯುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಸೀಸಿಂಗ್ ಚಾರ್ಜ್ ಹಾಕ್ತಾರೆ, ಸೀಸಿಂಗ್ ಚಾರ್ಜ್ ಹಾಕಿಬಿಟ್ಟು ಇವರು ನಮ್ಮ ಟ್ಯಾಕ್ಟರ್ ಬಿಟ್ಕೊಡಿ ಅಂದಿದ ತಕ್ಷಣ ಇವರು ಟ್ಯಾಕ್ಟರ್ ಒಂದೇ ತಿಂಗಳು ಯಾವುದೇ ನೋಟಿಸು ಯಾವುದೇ ರೈತನ ಗಮನಕ್ಕೆ ತರದೆ ಟ್ಯಾಕ್ಟರ್ ಮಾರಿರ್ತಾರೆ. ಇವರಿಗೆ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ ಪ್ರಕಾರ 14% ಇಂಟ್ರೆಸ್ಟ್ ಆಗಬೇಕು, ಕಟ್ ಇಂಟ್ರೆಸ್ಟು. ಇವರು ರೈತರ ಹತ್ರ ಖಾಲಿ ಬಾಂಡ್ ಪೇಪರ್ಗೆ ಸಿಗ್ನೇಚರು ಖಾಲಿ ಚೆಕ್ ತೊಗೊಬಿಟ್ಟು ಇವರು ಮೊದಲೇ ನೋಟಿಸ್ ಕೊಟ್ಟಂಗೆ ಮಾಡಿಬಿಟ್ಟು ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ಹಾಗಾಗಿ ಟ್ಯಾಕ್ಟರ್ ನಾವು ಏನಿದೆ ಅಂತ ಕೇಳಕ್ಕೆ ಬರಬೇಕಾದ್ರೆ ಇದು ಎರಡನೇ ಸತಿ ಬರ್ತಿರೋದು, ಎರಡನೇ ಸತಿ ಸ್ಟ್ರೈಕ್ ಮಾಡ್ತಿರ್ಬೇಕಾದ್ರೆ ಇವರು ಬೀಗ ಹಾಕೊಂಡು ಓಡಿರ್ತಾರೆ ಫೈನಾನ್ಸ್ನವರು. ಯಾಕೆಂದರೆ ಮೋಸ ಮಾಡಿರ್ತಾರೆ ರೈತರಿಗೆ, ರೈತರಿಗೆ ಮೋಸ ಮಾಡಿರೋದ್ರಿಂದ ಇವರು ಓಡ್ಬಿಟ್ಟು ಯಾವುದೇ ನಮ್ಮ ಮಾತಿಗೆ ಸಿಕ್ಕಾಕುತ್ತಿಲ್ಲ. ನಮಗೆ ಆ ಟ್ಯಾಕ್ಟ್ರಿಗೆ ನಾವು ಈಗೆಷ್ಟು ಕಟ್ಟದಿದೆ, ನಾವು ಕಟ್ಟಕ್ಕೆ ರೆಡಿ ಇದ್ದೀವಪ್ಪ, ನಮ್ಮ ಟ್ಯಾಕ್ಟ್ರ್ ಕೊಡಿ ಅಂತ ಕೇಳ್ತಿದ್ದೀವಿ. ನಮಗೆ ಅನ್ಯಾಯ ಮಾಡ್ತಿದ್ರೆ ಹಾಗೆ ಟ್ಯಾಕ್ಟ್ರ್ ಬೇರೆಯವ್ರು ಮಾರಾಟ ಮಾಡಿದ್ದಾರೆ. ಇದೇ ರೀತಿ ಕೊಡೂರಲ್ಲಿ ಕೂಡ ಮಾಡಿದರು, ತನ್ನ ಟ್ಯಾಕ್ಟ್ರನ್ನ ಅಲ್ಲಿ ಪೊಲೀಸ್ ಇಲಾಖೆಯವರು ಅತಿ ಹೆಚ್ಚಿನ ಶಕ್ತಿ ಕೊಟ್ಟು ರೈತನಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿಬಿಟ್ಟು ತರಿಸ್ಕೊಟ್ರು. ನಾವು ಹಣ ಕಟ್ಟಿ ಟ್ಯಾಕ್ಟರ್ ತರಿಸ್ಕೊಟ್ರು ಬೇರೆಯವ್ರಿಗೆ ಮಾರಾಟ ಮಾಡಿದ್ರು ಕೂಡ. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ, ಲತಾ, ಮೀಸೆ ಮಂಜಣ್ಣ ಹಾಗೂ ಇತರರು ಪಾಲ್ಗೊಂಡಿದ್ದರು. ನ್ಯಾಯಯುತವಾದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರಿಂದ ಹಾಸನ ನಗರದ ಕೆಆರ್ಪುರಂನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಜನತೆ ಲಾಕ್ಡೌನ್ ಆದಾಗ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಬೇಕೆಂಬ ಆದೇಶ ಇಲಾಖೆಯಿಂದ ಬಂತು. ಆದರೆ ಕೋವಿಡ್ ಭಾಗವಾಗಿ ಇಡೀ ರಾಜ್ಯ ಅಂಗನವಾಡಿ ನೌಕರರು ಯಾವುದೇ ಸಮಯ ಸಂದರ್ಭಗಳನ್ನು ನೋಡದೆ ಸರ್ಕಾರ ಮತ್ತು ಇಲಾಖೆ ಹೇಳಿದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳನ್ನು ಫಲಾನುಭವಿಗಳಿಗೆ ಹಂಚುವ ಕೆಲಸ ಮಾಡುವಾಗ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗಿವೆ. ಕರಾವಳಿ ಜಿಲ್ಲೆಗಳಲ್ಲಿ ದೋಣಿಯಲ್ಲಿ ಹೋಗಿ ಆಹಾರ ಸಾಮಗ್ರಿಗಳನ್ನು ಹಂಚಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಸರ್ವೆ ಮಾಡುವುದು, ಗ್ರಾಮಗಳಲ್ಲಿ ತಿಳುವಳಿಕೆ ಮೂಡಿಸುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ ಎಲ್ಲಾ ರೀತಿಯ ಸಂರಕ್ಷಣೆ ಒದಗಿಸಬೇಕು ಮತ್ತು 50 ಲಕ್ಷ ವಿಮಾ ಪರಿಹಾರವನ್ನು ತಾರತಮ್ಯವಿಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅನ್ವಯಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ಮೊದಲ ಆದ್ಯತೆಯಾಗಿ ಈಗಾಗಲೇ ನಿವೃತ್ತರಾಗಿರುವ ನೌಕರರಿಗೆ ನಿವೃತ್ತಿ ವೇತನ ಇಡುಗಂಟು ಕೊಡಿಸಬೇಕು ಮತ್ತು ಈಗಿರುವ ನಿವೃತ್ತಿ ವೇತನದ ಪದ್ಧತಿಯನ್ನು ಬದಲಾಯಿಸಬೇಕು. ಮೇಲ್ವಿಚಾರಕಿಯರ ಹುದ್ದೆಗೆ ಶೇಕಡ 75ಕ್ಕೆ ಹೆಚ್ಚಿಸುವುದನ್ನು ಸ್ವಾಗತಿಸುತ್ತಾ ಶೇಕಡ 100ರಷ್ಟು ಕೊಡಬೇಕೆಂದು ಆಗ್ರಹಿಸಿ ಮನವಿ ಮಾಡಲಾಯಿತು. ಕನಿಷ್ಠ ಕೂಲಿ 21,000 ಜಾರಿಯಾಗಲಿ ಜಾರಿಯಾಗಲಿ ಜಾರಿಯಾಗಲಿ. ಕೊರೋನಾ ವಾರಿಯರ್ಸ್ ಕೆಲಸ ಮಾಡುತ್ತಿರುವವರಿಗೆ ರಕ್ಷಣೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಕಾರ್ಯಕರ್ತರಿಗೆ ಸಹಾಯಕ್ಕೆ ರಕ್ಷಣೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತದ್ದು. ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಾ ಇರೋಂಥದ್ದನ್ನ ಸರ್ಕಾರ ಬೇರೆ ಬೇರೆ ಇಲಾಖೆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊತದೆ. ಆದರೆ ಇಷ್ಟು ವರ್ಷ ಸರ್ವಿಸ್ ಆದರೂ ಕೂಡ ಸರ್ಕಾರ ನಮ್ಮನ್ನು ಕಾಯಂ ಮಾಡ್ತಾ ಇಲ್ಲ. ಈಗಲೂ ಕೂಡ ಕೊರೋನಾ ವಾರಿಯರ್ಸ್ ಕೆಲಸ ಮಾಡಿಸ್ಕೊತಾ ಇದೆ. ಸರ್ಕಾರ ನಮ್ಮನ್ನು ತಕ್ಷಣದಲ್ಲಿ ಕಾಯಂ ಮಾಡಬೇಕು. ಕಾಯಂ ಮಾಡೋರ್ಗೂ ಕನಿಷ್ಠ ಕೂಲಿ 21,000 ಕೊಡಬೇಕು. ಮತ್ತು ನಮಗೆ ನಿವೃತ್ತಿ ವೇತನ ಅಂತೇಳಿ 2011ರಲ್ಲಿ ಜಾರಿಯಾಗಿತ್ತು. ಅದು ಕೂಡ ಇದುವರೆಗೂ ಕೆಲವರಿಗೆ ತುಂಬ ಜನಕ್ಕೆ ಅದು ನಿವೃತ್ತಿ ವೇತನ ಬಂದಿಲ್ಲ. ಆ ಸಂಸ್ಥೆ ಇವತ್ತು ಮುಚ್ಚೋಗಿದೆ. ಹಾಗಾಗಿ ಇದಕ್ಕೆ ಸರ್ಕಾರ ಮತ್ತು ಇಲಾಖೆನೇ ಹೊಣೆ ಆಗಿದೆ. ಹಾಗಾಗಿ ನಮಗೆ LIC ಆಧಾರಿತ ಪೆನ್ಷನ್ನ ಕೊಡಬೇಕು ಅಂತೇಳಿ, ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಗಳನ್ನ ಪ್ರಾರಂಭ ಮಾಡಬೇಕು. ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ಕೊಡಬೇಕು. ಪೂರಕ ಪೌಷ್ಟಿಕಾಹಾರನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು ಕೆಲ ಬಡ ಮಕ್ಕಳಿಗೆ ಅಂತೇಳಿ ಸರ್ಕಾರನ ಒತ್ತಾಯಿಸ್ತಾ. ಪ್ರತಿಭಟನೆಯಲ್ಲಿ ಸಿಐಟಿಯುನ ಧರ್ಮೇಶ್, ಅಂಗನವಾಡಿ ನೌಕರರ ಸಂಘದ ಎಂಬಿ ಪುಷ್ಪ, ಅರವಿಂದ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಮನುಷ್ಯನಿಂದಲೇ ಪರಿಸರಕ್ಕೆ ಹಾನಿ, ಪರಿಸರ ನಾಶ ಜೀವ ಸಂಕುಲ ವಿನಾಶಕ್ಕೆ ಹಾದಿ, ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಅಪಾಯ ಖಚಿತ, ತಕ್ಷಣ ಪರಿಸರ ಸಂರಕ್ಷಣೆಯಲ್ಲಿ ಭಾಗಿಯಾಗಬೇಕೆಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ತಾಲೂಕು ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ತಿಳಿಸಿದರು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ತಾಲೂಕು ಘಟಕದಿಂದ ತಾಲೂಕಿನ ಕೊನ್ನೇರ್ಲು ಗ್ರಾಮ ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ದಿನ ಆಚರಿಸಿದ ಬಳಿಕ ಮಾತನಾಡಿ, ಪರಿಸರ ನಮ್ಮನ್ನು ರಕ್ಷಿಸುತ್ತದೆ, ಆದರೆ ಮಾನವನ ತಳಕು ಬಳಕು ಜೀವನ ಶೈಲಿಯಿಂದ ಪರಿಸರದ ಕಾಡುಗಳು ಪ್ರಾಣಿ ಸಂಕುಲ ವಿನಾಶದ ಅಂಚಿನಲ್ಲಿದೆ ಎಂದ ಅವರು, ಭೂಮಿಯನ್ನು ನಾವುಗಳು ಕ್ಷಮಯಾಧರಿತ್ರಿ ಎಂದು ಕರೆಯುತ್ತಾ ಮಾಡಬಾರದ ಕೆಲಸಗಳನ್ನು ಮನುಷ್ಯ ಭೂಮಿ ಮೇಲೆ ಅಂಕೆಮೀರಿ ನಡೆಸುತ್ತಾ ಪರಿಸರ ಮಾಲಿನ್ಯಕ್ಕೆ ಕಾರಣರಾಗಿದ್ದಾನೆ. ಆಧುನಿಕ ಯುಗ ಬೆಳೆದಂತೆ ಮಾನವ ತನ್ನ ಜೀವನ ಶೈಲಿಯನ್ನು ನಾಗರಿಕತೆಯ ದೃಷ್ಟಿಕೋನದಿಂದ ನೋಡುತ್ತಾ ಅಮೂಲ್ಯವಾದ ಅರಣ್ಯ ನಾಶಕ್ಕೆ ಕಾರಣವಾಗಿರುವ ದಿನಮಾನದಲ್ಲಿ ಮುಂದೆ ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಹಾಗೂ ಜಾಗೃತಿ ಮೂಡಿಸಬೇಕೆಂದು ಸಲಹೆ ನೀಡಿದರು. ಬೇಲೂರು ಅರಣ್ಯ ಇಲಾಖೆ ವಲಯಾಧಿಕಾರಿ ಯಶ್ಮಾ ಮಾಚಮ್ಮ ಮಾತನಾಡಿ, ಪ್ರತಿ ವರ್ಷ ಪರಿಸರ ದಿನಾಚರಣೆ ಬರುತ್ತದೆ. ಈ ಸಂದರ್ಭದಲ್ಲಿ ಎಲ್ಲರ ಬಾಯಿಯಲ್ಲಿ ಪರಿಸರ ಕಾಳಜಿ ಬಗೆಗಿನ ಭಾಷಣ ನಡೆದು ಗಿಡ ನೆಟ್ಟು ಮುಂದಿನ ಪರಿಸರ ದಿನಕ್ಕೆ ಕಾಯಲು ಮುಂದಾಗಿದ್ದಾರೆ.
ನೆಟ್ಟ ಗಿಡ ಪೋಷಣೆ ಯಾರು ಮಾಡುತ್ತಾರೆ? ಈ ಅರಿವು ಇಲ್ಲದೆ ಪ್ರಚಾರಕ್ಕೆ ಸೀಮಿತದಿಂದ ಪರಿಸರ ದಿನ ಆಚರಣೆ ಸಲ್ಲದು. ಪರಿಸರ ದಿನ ನಾವುಗಳು ಪ್ರತಿಜ್ಞೆ ಮಾಡಬೇಕಿದೆ. ಪ್ರಕೃತಿ ನಮಗೆ ಎಲ್ಲವನ್ನು ನೀಡಿದೆ, ನಾವುಗಳು ಏನು ನೀಡಬಹುದೆಂಬ ಬಗ್ಗೆ ಆಲೋಚನೆ ನಡೆಯಬೇಕು ಎಂದರು. ತನ್ನ ಸ್ವಾರ್ಥದ ಬದುಕಿಗಾಗಿ ಪರಿಸರ ನಾಶಕ್ಕೆ ಪಣ ತೊಟ್ಟಿರುವ ಮಾನವ ತನ್ನ ವಿನಾಶವನ್ನು ತಾನೇ ಬರೆಯುವ ಮುನ್ನ ಎಚ್ಚರಗೊಂಡು ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಜುಲೈ ವನ ಮಹೋತ್ಸವ ಟೈಮ್ ಇದೆ. ಈ ಟೈಮಲ್ಲಿ ನಾವು ಸೌಭಾಗ್ಯ ಮ್ಯಾಮ್ ಜೊತೆ ಇದು ಮಾಡಿಕೊಂಡು ಅವ್ರ ಸಂಘದಿಂದ ಮತ್ತು ನಮ್ಮ ಅರಣ್ಯ ಇಲಾಖೆ ಇದರಿಂದ ಸ್ವಲ್ಪ ಗಿಡಗಳನ್ನು ಶಾಲೆ ಅಂಗಳದಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಮಹಿಳೆಯರದ್ದು ಎಸ್ ಎಚ್ ಜಿ ಗ್ರೂಪ್ ಅವರೇ ನೋಡ್ಕೊಳ್ಳೋದ್ರಾಗಿದ್ದರಿಂದ ನಮಗೆ ಇನ್ನೂ ಸಂತೋಷ ಆಗ್ತಿದೆ. ಮಹಿಳೆಯರೇ ಮುಂದೆ ಬಂದು ಗಿಡ ನೆಟ್ಟು ಪೋಷಿಸ್ತಿದ್ದಾರೆ ಅಂತ. ಸೊ ನಮ್ಮ ಇಲಾಖೆಯಿಂದ ಗಿಡ ಕೊಟ್ಟು ಮತ್ತು ನಮ್ಮ ಇಲಾಖೆನಲ್ಲಿ ಬೇರೆ ಬೇರೆ ಏನೇನು ಪ್ರಾವಿಷನ್ಸ್ ಇದೆ, ಬೇರೆ ಸ್ಕೀಮ್ಸಲ್ಲಿ ಏನೇನು ಗಿಡ ಕೊಡ್ತೀವಿ ಅದನ್ನು ಹೇಳಿದ್ದೀವಿ. ನಾವು ನಂಬಿಕೊಂಡಿದ್ವಿ, ಬಿದ್ದಂಥ ಮಳೆ ನಿಲ್ಲಬೇಕು, ನಿಂತಂಥ ನೀರು ಹರಿಬೇಕು, ಹರಿದಂಥ ನೀರು ಇಂಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಗಿಡಗಳನ್ನು ನೆಲೆಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಇವತ್ತು ಒಂದು ಸಂತೋಷದ ಸಂಗತಿ ಏನು ಅಂತ ಹೇಳಿದರೆ, ನಮ್ಮ ಅರಣ್ಯಾಧಿಕಾರಿಗಳು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಡೀ ಈ ಹಳ್ಳಿಯಲ್ಲಿ ಕೋನೇರ್ಲು ಹಳ್ಳಿಯ ಎಲ್ಲ ಮನೆಗಳಿಗೂ ಕೂಡ ಒಂದೊಂದು ಕರಿಬೇವಿನ ಗಿಡ, ಒಂದೊಂದು ನುಗ್ಗೆ ಗಿಡವನ್ನು ಹಾಕಿ ಅದರ ಉಸ್ತುವಾರಿಯನ್ನು ನೀವು ನೋಡ್ಕೋಬೇಕು, ಗಿಡಗಳನ್ನು ಕೊಡಿಸೋ ಜವಾಬ್ದಾರಿ ನಂದು ಅಂಥೇಳಿ ಮೇಡಮ್ ಹೇಳಿದ್ದಾರೆ. ಆ ಕರಿಬೇವಿನ ಗಿಡ ಮತ್ತು ನುಗ್ಗೆ ಗಿಡ ಎರಡೂ ಕೂಡ ಮಹಿಳೆಯರಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ವಿಟಮಿನ್ಗಳನ್ನು, ಬೇಕಾದಂಥ ಪೌಷ್ಟಿಕಾಂಶವನ್ನು ಕೊಡುತ್ತೆ. ಗಿಡ ನೆಡೋ ಕಾರ್ಯಕ್ರಮನ ಜೂನ್ ತಿಂಗಳಲ್ಲಿ ಮಾಡ್ತಾ ಇದ್ವಿ, ಹೋದ ತಿಂಗಳು ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾನಿವತ್ತು ಪ್ರಯುಕ್ತ ಇವತ್ತು ಗಿಡ ನೆಡೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡು ಇಲ್ಲಿ ಫಾರೆಸ್ಟ್ ಆಫೀಸರ್ನ ನಾವು ಕೇಳಿ ನಾಗರಸರ್ನ ಗಿಡಗಳನ್ನು ಕೊಡಿ ಅಂತ. ಇಲ್ಲಿ ಕೋನೇರ್ಲು ಶಾಲೆ ಇದು ಕಾಂಪೌಂಡ್ ಇದೆ, ಸುತ್ತ ಗಿಡಗಳನ್ನು ರಕ್ಷಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬರೀ ಗಿಡ ನೆಡೋದು ಮಾತ್ರ ಅಲ್ಲ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಕೋನೇರ್ಲು ಶಾಲೆಯಲ್ಲಿ ನಡೆಸಬೇಕು ಅಂತೇಳಿ ಸೌಭಾಗ್ಯ ಮೇಡಮ್ ಮತ್ತು ನಾವಿಲ್ಲಿಯ ಎಡ್ ಮೇಡಮ್ ಸರೋಜ ಮೇಡಮ್ ಅವ್ರನ್ನೆಲ್ಲ ಕೇಳಿಕೊಂಡು ಈಗ ಮಕ್ಕಳಿಂದ ಗುಂಡಿ ತೆಗೆಸಿ ಈಗ ಗಿಡಗಳನ್ನು ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷನೂ ನನ್ನದಾಗಲಿ ನನ್ನ ಮಗಳದಾಗಲಿ ಯಾವುದೋ ಒಂದು ಗಿಡ ಬರ್ತೀವಿ ಸರ್, ನಾವು ನಮ್ಮ ತೋಟದಲ್ಲಿ ಗಿಡ ನೆಡೋದು ಅಥವಾ ನಾವು ಶಾಲೆ ವಿಶ್ವ ಶಾಲೆ ಮತ್ತು ನಾವು ವೈ ಡಿ ಡಿ ಕಾಲೇಜ್ ಇರ್ಬೋದು, ಸರ್ಕಾರಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜು ಅಂಥ ಕಡೆ ಎಲ್ಲ ನಾವು ಗಿಡ ನೆಡೆಸುವಂಥ ಕಾರ್ಯಕ್ರಮನ ಯಾವಾಗಲೂ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಾರ್ಯದರ್ಶಿ ಸೌಭಾಗ್ಯ ಅಂತೋಣಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಮುಖ್ಯ ಶಿಕ್ಷಕಿ ಸರೋಜಮ್ಮ, ಸಮಿತಿ ಪದಾಧಿಕಾರಿಗಳಾದ ಚಂದ್ರಕಲಾ, ಅರಣ್ಯ ಇಲಾಖೆಯ ನಾಗರಾಜು ಹಾಗೂ ಮುಂತಾದವರು ಹಾಜರಿದ್ದರು. ಹಾಸನ ನಗರದ ಅರಳೇಪೇಟೆಯ ರಸ್ತೆ ಬದಿಯಲ್ಲಿ ಅಸ್ವಸ್ಥನಾಗಿ ನರಳುತ್ತಿದ್ದ ಅನುಮಾನಾಸ್ಪದ ವ್ಯಕ್ತಿಯೋರ್ವನನ್ನು 108 COVID-19 ವಾಹನದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾದ ಪ್ರಸಂಗ ನಡೆದಿದೆ. ಹಾಸನ ನಗರದ ಅರಳೇಪೇಟೆ ರಸ್ತೆಯ ಮನೆಯೊಂದರ ಮುಂದೆ ಅಪರಿಚಿತ ವ್ಯಕ್ತಿ ಮಲಗಿದ್ದು ರಾತ್ರಿಯಲ್ಲೇ ಅಕ್ಕಪಕ್ಕದ ಮನೆ ಬಾಗಿಲು ಬಡಿದು ಭಯಪಡಿಸಿದ್ದಾನೆ ಎನ್ನಲಾಗುತ್ತಿದ್ದು, ಬೆಳಿಗ್ಗೆ ಮನೆ ಬಾಗಿಲು ತೆಗೆದು ಎದ್ದು ಹೋಗುವಂತೆ ಹೇಳಿದಾಗ ಹೋಗುವುದಿಲ್ಲ ಎಂದು ಮನೆ ಮಾಲೀಕರಿಗೆ ಜೋರು ಮಾಡಿದ್ದಾನೆ. ಆದರೆ ಆತನಿಗೆ ಮೇಲಕ್ಕೆ ಎದ್ದೇಳಲು ಆಗುತ್ತಿರಲಿಲ್ಲ ಎಂಬ ಬಗ್ಗೆ ತಿಳಿದು ಸ್ಥಳದಲ್ಲಿದ್ದವರಿಗೆ ಆತನಿಗೆ ಕೊರೋನಾ ಇದ್ದರೆ ಎಂಬ ಭಯದಲ್ಲಿ ಯಾರೂ ಆತನಿಗೆ ಸಹಾಯ ಮಾಡುವ ಸಾಧ್ಯತೆ ಕಡಿಮೆಯಾದ ಕಾರಣ ಬೀದಿಯಲ್ಲಿರುವ ನಿವಾಸಿಗಳಲ್ಲಿ ಭಯ ಉಂಟು ಮಾಡಿತು. ಆತನನ್ನು ಕೇಳಿದರೆ ನನ್ನ ಹೆಸರು ಪ್ರಭಾಕರ್, 62 ವರ್ಷ, ಇಲ್ಲೇ ಮನೆಯಿದೆ ಎಂದು ಹೇಳಿದ್ದನ್ನು ಕೇಳಿದ ನಿವಾಸಿಗಳು 100 ಪೊಲೀಸ್ಗೆ ಕರೆ ಮಾಡಲಾಯಿತು. ಆದರೆ ಪೊಲೀಸ್ ಸಿಬ್ಬಂದಿಯವರು ಕರೆಯನ್ನು ಸ್ವೀಕರಿಸಲಿಲ್ಲ. ಅನಂತರ 108 ತುರ್ತು ವಾಹನಕ್ಕೆ ಕರೆ ಮಾಡಲಾಗಿದೆ. ಕರೆ ಸ್ವೀಕರಿಸಿದವರು ಕೊನೆಗೆ ಸ್ಥಳಕ್ಕೆ ತುರ್ತು ವಾಹನ ಬಂದಿದೆ. ಈತನನ್ನು ನೋಡಿದ ಸಿಬ್ಬಂದಿಗಳು COVID-19 ವಾಹನ ಕರೆಸಿ ಕೊಂಡೊಯ್ದರು. ಈತನ ಬಳಿ ಬೆಂಗಳೂರು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕೆಲವು ಮಾಹಿತಿಗಳು ಲಭ್ಯವಾಗಿದೆ. ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದಿರಬಹುದು? ಇಲ್ಲಿಂದ ಬೆಂಗಳೂರು ಲಾಕ್ಡೌನ್ ಇರುವುದರಿಂದ ತಪ್ಪಿಸಿಕೊಂಡು ಬಂದಿರಬಹುದೇ, ಇಲ್ಲವೇ ಕೊರೋನಾದಿಂದ ನರಳುತ್ತಿರಬಹುದೇ ಎಂಬ ಅನುಮಾನಗಳು ಮೂಡಿದೆ. ಡಾಕ್ಟರ್ ಅಂಬೇಡ್ಕರ್ ಮನೆ ಮುಂದೆ ದುಷ್ಕರ್ಮಿಗಳು ದಾಳಿ ನಡೆಸಿರುವುದನ್ನು ಖಂಡಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು, ಸಂವಿಧಾನ ಶಿಲ್ಪಿಯ ಮನೆಯ ಮೇಲೆ ಇಂತಹ ದೌರ್ಜನ್ಯ ನಡೆಯುತ್ತಿರುವುದು ಇಂದಿನ ಸಮಾಜದ ದುರ್ದೈವವಾಗಿದೆ. ಇದು ದಲಿತ ವರ್ಗದ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಬೇಕಾಗಿದೆ. ಇಂತಹ ದಾಳಿ ನಡೆಸುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮನವಿ ಮಾಡಲಾಯಿತು. ಸಂವಿಧಾನ ಶಿಲ್ಪಿ ಅವರ ಒಂದು ರಾಜಭವನ ಅವರ ಮನೆಯ ಮೇಲೆ ಮತ್ತು ಲೈಬ್ರರಿ ಮೇಲೆ ದಾಳಿಯನ್ನು ದುಷ್ಕರ್ಮಿಗಳು ಏನು ದಾಳಿ ಮಾಡಿದ್ದಾರೆ, ಅವ್ರನ್ನ ಒಂದು
ಸಿಬಿಐವರು ಮತ್ತು ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ಅವ್ರನ್ನ ಕೂಡಲೇ ಗಲ್ಲಿಗೇರಿಸ್ಬೇಕು. ಇಲ್ಲ ಅಂತ ಅಂದಲ್ಲಿ ಅವರೇನಾದರೂ ತಪ್ಪಿಸ್ಕೊಂಡಕ್ಕೆ ಪ್ರಯತ್ನ ಪಟ್ಟರೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಇಡೀ ದೇಶಾದ್ಯಂತ ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಹಮ್ಮಿಕೊಂಡಿದೆ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಾದರ್ನಲ್ಲಿರುವ ಮನೆಯ ನಡುಸ್ವಾಮಿಗಳು ಗಿಡಿಗೇಡಿಗಳು ಒಡೆದಾಕಿದ್ದಾರೆ, ಮತ್ತು ಪಾಟ್ಗಳು ಸಿ ಸಿ ಕ್ಯಾಮ್ರಾಗಳು ಎಲ್ಲನೂ ಕೂಡ ಇವರು ಹಾಳು ಮಾಡಿದ್ದಾರೆ. ಅಂಥವ್ರನ್ನ ಸರ್ಕಾರ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು, ಇಲ್ಲ ಅಂದರೆ ಅವ್ರನ್ನ ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಮ್ಮ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಸನ ಜಿಲ್ಲೆಯಿಂದ ಒತ್ತಾಯಿಸ್ತಿದೆ. ಪ್ರಜಾಶಕ್ತಿ ಸಮಿತಿಯಿಂದ ನನ್ನ ಹೆಸರು ವೆಂಕಟಲಕ್ಷ್ಮಿ ಹೇಮಂತ್ ಕುಮಾರ್ ಅಂತ, ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ನೇಮಕ ಆಗಿದೆ. ಹಾಗಾಗಿ ಅವರ ನಮ್ಮ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಮನೆಯಲ್ಲಿ ತುಂಬ ದಾಳಿ ಮಾಡಿದ್ದಾರೆ, ಅದರ ಸಲುವಾಗಿ ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಗೌಡ, ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿತೇಜ ಭೀಮರಾವ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪಾರ್ವತಿ ವೆಂಕಟೇಶ್, ಜಿಲ್ಲಾ ಗೌರವಾಧ್ಯಕ್ಷೆ ವೆಂಕಟಲಕ್ಷ್ಮಿ, ಜಿಲ್ಲಾ ಉಪಾಧ್ಯಕ್ಷೆ ಆಶಾ ಲೋಹಿತ್, ಹಾಸನ ಕಾರ್ಯಾಧ್ಯಕ್ಷ ಎನ್ಸಿ ಮಧುಸೂದನ್, ಕಟ್ಟಾಯ ಹೋಬಳಿ ಅಧ್ಯಕ್ಷ ಎಂಕೆ ಕಿರಣ್ ಹಾಜರಿದ್ದರು. ಕೊರೋನಾ ವೈರಸ್ ಸೋಂಕಿನ ಪರೀಕ್ಷೆಗೆ ಮಾದರಿ ಕೊಟ್ಟಿರುವ ಜನರು ಸಹ ಐಸೋಲೇಷನ್ನಲ್ಲಿ ಇರುವುದು ಕಡ್ಡಾಯವಾಗಿದೆ ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಆರೋಗ್ಯ ಇಲಾಖೆ ಸೋಮವಾರ ಈ ಕುರಿತು ಆದೇಶ ಹೊರಡಿಸಿದೆ. ಕೊರೋನಾ ವೈರಸ್ ಸೋಂಕಿನ ಪರೀಕ್ಷೆಗೆ ಮಾದರಿ ಕೊಟ್ಟಿದ್ದಲ್ಲಿ ಫಲಿತಾಂಶ ಬರುವವರೆಗೂ ಆ ವ್ಯಕ್ತಿಗಳು ಐಸೋಲೇಷನ್ನಲ್ಲಿರುವುದು ಕಡ್ಡಾಯವಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಒಂದು ವೇಳೆ ಮಾದರಿ ಕೊಟ್ಟಿರುವ ವ್ಯಕ್ತಿ ಫಲಿತಾಂಶ ಬರುವುದಕ್ಕೂ ಮೊದಲು ಸಾರ್ವಜನಿಕ ಸ್ಥಳದಲ್ಲಿ ಸಂಚಾರ ನಡೆಸುವುದು, ಕಚೇರಿಗೆ ಹೋಗುವುದು, ಅನಗತ್ಯವಾಗಿ ತಿರುಗಾಡುವುದನ್ನು ಮಾಡುವಂತಿಲ್ಲ, ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಮಾದರಿ ಕೊಟ್ಟು ಫಲಿತಾಂಶ ಬರುವುದಕ್ಕೂ ಮೊದಲು ವ್ಯಕ್ತಿ ಐಸೋಲೇಷನ್ ನಿಯಮಗಳನ್ನು ಮೀರಿ ಸಂಚಾರ ನಡೆಸಿದರೆ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897 ಅನ್ವಯ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಅಕ್ಷರ ಬುಕ್ ಹೌಸ್ ಪುಸ್ತಕಗಳ ತಾಣ. ಅಕ್ಷರ ಬುಕ್ ಹೌಸ್ ಪುಸ್ತಕಗಳ ತಾಣ ಹಾಸನದಲ್ಲಿ ಅನುಪಮ ಪುಸ್ತಕ ಮಳಿಗೆ. ಎಲ್ಲರ ಮನೆ ಮಾತಾದ ಅಕ್ಷರ ಬುಕ್ ಹೌಸ್ನಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪ್ರತಿಮ ಸಾಧನೆಗೈದ ಕನ್ನಡದ ಹಿರಿಯ ಕವಿಗಳ ಎಲ್ಲಾ ಪುಸ್ತಕಗಳು, ಕಥೆ ಕಾದಂಬರಿಗಳು, ಕವಿತೆ ನಾಟಕಗಳು, 1-ರಿಂದ ಡಿಗ್ರಿ ತರಗತಿಯ ಪುಸ್ತಕಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಸ್ಪರ್ಧಾ ಜಗತ್ತು, ಸ್ಪರ್ಧಾ ವಿಜೇತ, ಸ್ಫೂರ್ತಿ, ಸಾಧನ, ವ್ಯಕ್ತಿತ್ವ ವಿಕಸನ ಮುಂತಾದ ಮ್ಯಾಗಝಿನ್ಗಳು ದೊರೆಯುತ್ತವೆ. IAS, KAS, PSI, ಬ್ಯಾಂಕಿಂಗ್, FDA, PDO ಹಾಗೂ ಕಾಲೇಜು ಉಪನ್ಯಾಸಕರಿಗೆ ಬೇಕಾದ ಪ್ರಶ್ನಾಕೋಶಗಳು ನಮ್ಮಲ್ಲಿ ಸಿಗುತ್ತದೆ. ಅಲ್ಲದೆ ಅಡುಗೆ, ಆರೋಗ್ಯ, ಯೋಗ, ಆಯುರ್ವೇದಿಕ್ ಪುಸ್ತಕಗಳು, ಮಕ್ಕಳ ಮನರಂಜನಾ ಪುಸ್ತಕಗಳು ಲಭ್ಯ. ವಿಶೇಷ ಸೂಚನೆ: ನಮ್ಮಲ್ಲಿ ನವೋದಯ, ಸೈನಿಕ ಸ್ಕೂಲ್, ಮುರಾರ್ಜಿ ಶಾಲೆಯ ಪುಸ್ತಕಗಳು, ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ಸ್ಪರ್ಧಾಳುಗಳಿಗೆ ಅತ್ಯುತ್ತಮ ಪುಸ್ತಕಗಳು ದೊರೆಯುತ್ತವೆ ಹಾಗೂ ನಿಮ್ಮ ಆಯ್ಕೆಯ ಪುಸ್ತಕಗಳನ್ನು ತಂದುಕೊಡಲಾಗುವುದು. ಸಂಪರ್ಕಿಸಿ ಅಕ್ಷರ ಬುಕ್ ಹೌಸ್, ಶಂಕರಮಠ ರಸ್ತೆ, ಹಾಸನ. ಕರೆ ಮಾಡಿ 0817223334. ಜೀವನದಲ್ಲಿ ತುಂಬಾ ಜವಾಬ್ದಾರಿಯಿಂದ ಇರೋರು ಕಮಲ. ಪ್ರತಿ ಪೈಸಾನೂ ನೋಡಿ ಖರ್ಚು ಮಾಡ್ತಾರೆ. ಅವ್ರಿಗೆ ಆಭರಣ ಅಲಂಕಾರ ಮಾತ್ರ ಅಲ್ಲ, ಅಂದವಾದ ಒಂದು ಉಳಿತಾಯ. ಇವರ ತರದೋರ್ಗೆನೆ ಮಲಬಾರ್ನ ಆಷಾಢ ಪ್ರೈಸ್ ಪ್ರಾಮಿಸ್. ಚಿನ್ನದ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ತನಕ ಡಿಸ್ಕೌಂಟ್, ವಜ್ರದ ವ್ಯಾಲ್ಯೂಲಿ 25% ತನಕ ಡಿಸ್ಕೌಂಟ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಅಂದವಾದ ಉಳಿತಾಯಕ್ಕೆ ಬೆಲೆ ಒಂದು ತಡೆ ಅಲ್ಲ. With fantastic infrastructure and guidance from excellent teachers, today I'm studying engineering at one of the most reputed colleges in Karnataka. Learning to me is now not limited to the four walls of a classroom. Every corner of the college is designed to be conducive to studying in a peaceful and relaxed environment. Real-time experiments at the biology lab inspired me to take up medicine. Thank you, Mahesh PU College. Thanks to Mahesh PU College. Thanks to Mahesh PU College. Over 1,000 of our students have made it to the top engineering, medical and architecture colleges in Karnataka this year. With Mahesh PU College, education at its best.
Mahesh PU College, education at its best. The best science PU college now at Hassan. Mahesh PU College, care of Sri Arvinda Education Society, number 1, Koepu Nagar, Hassan. Mobile 9483310540, 99453461 95, 9632267244. With Mahesh PU College, education at its best. ನಿಮ್ಮ ಚಿನ್ನ ಮಾರಬೇಕಾ? ಅಡ ಇಟ್ಟಿನ ಚಿನ್ನವನ್ನು ಬಿಡಿಸಕ್ಕೆ ನಿಮಗೆ ಹಣ ಬೇಕಾ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಕೋಟ್ಯಂತರ ಜನರ ಆತ್ಮವಿಶ್ವಾಸ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ನಿವೇಶನಗಳು ಮಾರಾಟಕ್ಕಿವೆ. ಬೇಲೂರಿನ ಹೃದಯ ಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ಚನ್ನಕೇಶವ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿರುವ 30-40, 40-60 ಅಳತೆಯ ನಿವೇಶನಗಳು ಹಾಗೂ ವಿವಿಧ ಅಳತೆಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಲಕ್ಷ್ಮೀ ಚನ್ನಕೇಶವ ಬಡಾವಣೆ, ದೇವಸ್ಥಾನ ಹೆಂಬಾಗ ರಸ್ತೆ, ಸಂತೆ ಮೈದಾನದ ಹತ್ತಿರ, ಬೇಲೂರು. ಮೊಬೈಲ್ ಸಂಖ್ಯೆ 9379426379, 7353235766. ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ ಹಾಸನ ಜಿಲ್ಲೆಯ ಸಮಸ್ತ ಪೋಷಕರೇ, ನಮ್ಮ ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ ವತಿಯಿಂದ ಸಿಹಿ ಸುದ್ದಿ. 2020-21 ಸಾಲಿನ ಪ್ರಸಕ್ತ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮ ಶಾಲೆಯಲ್ಲಿ ಈಗಾಗಲೇ LKGಯಿಂದ 5ನೇ ತರಗತಿಯವರೆಗೆ ಶಾಲಾ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮ ಶಾಲೆಯು ಉತ್ತಮ ಆಡಳಿತ ವರ್ಗ, ಸುಂದರ ಕಟ್ಟಡ, ವಿಶಾಲವಾದ ಆಟದ ಮೈದಾನ ಹಾಗೂ ಅನುಭವಿ ಶಿಕ್ಷಕರಿಂದ ಕೂಡಿದೆ. ಸಂಗೀತ, ಕ್ರೀಡೆ, ನೃತ್ಯ, ಕರಾಟೆ, ಯೋಗ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವ ಮೌಲ್ಯಾಧಾರಿತ ಶಿಕ್ಷಣವನ್ನ ಯಶ್ ಇಂಟರ್ನ್ಯಾಷನಲ್ ಸ್ಕೂಲ್ ನೀಡುತ್ತಿದೆ. ಸ್ಪೆಷಲ್ ಫೀಚರ್ಸ್ ಆಫ್ ಯಶ್ ಇಂಟರ್ನ್ಯಾಷನಲ್ ಸ್ಕೂಲ್: ಸ್ಮಾರ್ಟ್ ಕ್ಲಾಸ್ ರೂಮ್, ಸೆಕ್ಯೂರ್ಡ್ ಅಂಡ್ ಬ್ಯೂಟಿಫುಲ್ ಕ್ಯಾಂಪಸ್, ಹೈಲಿ ಕ್ವಾಲಿಫೈಡ್ ಅಂಡ್ ಡೆಡಿಕೇಟೆಡ್ ಸ್ಟಾಫ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ ಕರಿಕ್ಯುಲಮ್ ವಿತ್ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್. ನಿಮ್ಮ ಮುದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ವಾತಾವರಣ ನಮ್ಮ ಶಾಲೆಯಲ್ಲಿದೆ. ನಮ್ಮ ಶಾಲೆಗೆ ಭೇಟಿ ನೀಡಿ ಮಕ್ಕಳ ದಾಖಲಾತಿ ಪಡೆದುಕೊಂಡು ಅವರ ಉಜ್ವಲ ಭವಿಷ್ಯದ ಭದ್ರ ಬುನಾದಿಗೆ ಒಂದಾಗಿ. ಯಶ್ ಇಂಟರ್ನ್ಯಾಷನಲ್ ಅಕಾಡೆಮಿ, ಸೋಮಣ್ಣ ಬಿಲ್ಡಿಂಗ್, ವಿಶ್ವೇಶ್ವರಯ್ಯ ಎಕ್ಸ್ಟೆನ್ಷನ್, ಬಿಹೈಂಡ್ IOCL ಪೆಟ್ರೋಲ್ ಬಂಕ್, ಸಾಲಗಾನೆ ರೋಡ್, ಹಾಸನ್. ಫಾರ್ ಅಡ್ಮಿಷನ್ ಕಾಂಟ್ಯಾಕ್ಟ್ 8495899099. ದ್ಯುತಿ ಗೋಲ್ಡ್ ಕಂಪನಿ. ದ್ಯುತಿ ಗೋಲ್ಡ್ ಕಂಪನಿ, ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ? ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ? ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನದ ಆಭರಣಗಳನ್ನು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೆಗೆದುಕೊಂಡು ಉಳಿದ ಹಣವನ್ನು ತಕ್ಷಣ ಕೊಡುತ್ತೇವೆ. ನಿಮಗೆ ಮತ್ತೆ ಒಡವೆ ಬೇಕಾದಲ್ಲಿ ವೇಸ್ಟೇಜ್ ಇಲ್ಲದೆ ನಿಮ್ಮ ದ್ಯುತಿ ಗೋಲ್ಡ್ ಕಂಪನಿಯಲ್ಲಿ ಖರೀದಿಸಬಹುದು. ಬಡ್ಡಿ ಕಟ್ಟುವ ಹಣಕ್ಕೆ ಚಿನ್ನವನ್ನು ತೆಗೆದುಕೊಳ್ಳಿ. ಜೀವ ಇದ್ದರೆ ಚಿನ್ನ ಖರೀದಿಸಬಹುದು, ಚಿನ್ನ ಇದ್ದರೆ ಜೀವ ಖರೀದಿಸಲಾಗದು. ಕರೆ ಮಾಡಿ 888-49-88-889. ವಿಳಾಸ BSNL ಭವನ ಪಕ್ಕ, ಬಿಗ್ ಬಜಾರ್ ಎದುರು, BM ರಸ್ತೆ, ಹಾಸನ. ಇದೀಗ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್. ದ್ಯುತಿ ಗೋಲ್ಡ್ ಕಂಪನಿ, ದ್ಯುತಿ ಗೋಲ್ಡ್ ಕಂಪನಿ. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಜೆಡಿಎಸ್ನ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರ ಪತ್ನಿಗೂ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಅವರನ್ನು ಹಾಸನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತೀಚೆಗೆ ಚಿಕ್ಕಮಗಳೂರಿನ ಅನೇಕ ಜನಪ್ರತಿನಿಧಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದನ್ನು ಮಾಧ್ಯಮಗಳಲ್ಲಿ ಕಂಡುಬಂದಿದ್ದು, ಇದೀಗ ಹಾಸನದಲ್ಲೂ ಕೂಡ ಸುಮಾರು ಜನಪ್ರತಿನಿಧಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಈ ಬಗ್ಗೆ ಶಾಸಕ ಶಿವಲಿಂಗೇಗೌಡ ತಮ್ಮ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದು, ಸದ್ಯ ತಾವು ಕ್ವಾರಂಟೈನ್ನಲ್ಲಿದ್ದೇವೆ ಎಂದು ತಿಳಿಸಿದ್ದಾರೆ. ಮೊದಲ ವರದಿಯಲ್ಲಿ ನನಗೆ ಪಾಸಿಟಿವ್ ಕಂಡು ಬಂದಿಲ್ಲ. ಮುನ್ನೆಚ್ಚರಿಕೆಯಾಗಿ ಒಂದು ವಾರ ಸಾರ್ವಜನಿಕ ಸಂಪರ್ಕದಿಂದ ದೂರವಿದ್ದು ಹೋಮ್ ಕ್ವಾರಂಟೈನ್ನಲ್ಲಿರಲು ತೀರ್ಮಾನ ಮಾಡಿದ್ದೇನೆ. ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಅಗತ್ಯವಿದ್ದಲ್ಲಿ ದೂರವಾಣಿಯ ಮೂಲಕ ಸಂಪರ್ಕಿಸುವಂತೆ ಶಾಸಕರು ಮನವಿ ಮಾಡಿದ್ದಾರೆ. ದೂರವಾಣಿಯ ಮೂಲಕವೇ ತಮ್ಮ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರ್ಕಲ್ಗೂಡಿನಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು, ವಾರದಲ್ಲಿ ಮೂರು ದಿನ ಮಾತ್ರ ವ್ಯಾಪಾರ ವಹಿವಾಟು, ನಾಲ್ಕು ದಿನ ಸಂಪೂರ್ಣ ಬಂದ್, ತಾಲೂಕು ಆಡಳಿತದ ತೀರ್ಮಾನ. ಜಿಲ್ಲೆಯಲ್ಲಿ ಇಂದು ನಾಲ್ಕು ಕೋವಿಡ್ ಪತ್ತೆ, ಒಂದು ಸಾವು, ಡಿಎಚ್ಒ ಸ್ಪಷ್ಟನೆ, ಜನಪ್ರತಿನಿಧಿಗಳ ಕುಟುಂಬದವರಿಗೆ ಅಂಟಿದ ಕೊರೋನಾ ಸೋಂಕು, ಸಂಪರ್ಕಿತರು ಕ್ವಾರಂಟೈನ್ಗೆ. ರಾಜ್ಯ ಸರ್ಕಾರದಿಂದ ಕೊರೋನಾ ಸಮಯದಲ್ಲೂ ಭ್ರಷ್ಟಾಚಾರ, ವೆಂಟಿಲೇಟರ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಸಂಸದ ಪ್ರಜ್ವಲ್ ರೇವಣ್ಣ ಗಂಭೀರ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ ಸಿಎನ್ ನ್ಯೂಸ್.